ಚೈವ ನರೋತ್ತಮಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೇ ಭಕ್ತಿರ್ಭವತಿ ನೈಷ್ಠಿಕಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತದ ಮೊದಲನೇ ಸ್ಕಂದ ಎರಡನೇ ಅಧ್ಯಾಯದ ಏಳನೇ ಶ್ಲೋಕ ಸಾಧ್ಯವಾದಷ್ಟು ನೀವು ನಂತರ ಹೇಳ್ಬೋದು. ವಾಸುದೇವೇ ಭಗವತಿ ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚ ಯದಹೇತುಕಂ ಜ್ಞಾನಂ ಚ ಯದಹೇತುಕಂ ವಾಸುದೇವೇ ಭಗವತಿ ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚ ಯದಹೇತುಕಂ ಜ್ಞಾನಂ ಚ ಯದಹೇತುಕಂ ವಾಸುದೇವೇ ಭಗವತಿ ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ವಾಸುದೇವ ಭಗವಂತ ಕೃಷ್ಣನಲ್ಲಿ ಯಾರು ಭಕ್ತಿಯೋಗವನ್ನು ಭಕ್ತಿಯೋಗದ ಮೂಲಕ ಸೇವೆ ಮಾಡ್ತಾರೋ ಅವರಿಗೆ ಅಹೈತುಕಿಯಾದಂತಹ ಜ್ಞಾನ ಹಾಗೂ ವೈರಾಗ್ಯ ಅತಿ ಶೀಘ್ರದಲ್ಲಿ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಈ ಶ್ಲೋಕದ ಅನುವಾದ. ಮೊದಲಿಗೆ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನಾವು ಚರ್ಚೆಯನ್ನು ಆರಂಭ ಮಾಡೋಣ. ಓಂ ಜ್ಞಾನ ತ್ರಿವಿಧಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ವಂದೇಹಂ ಶ್ರೀ ಗುರೋ ಶೈವತ ಕಮಲಂ ಸ್ವಾಗತ. ನಮ್ಗೆಲ್ಲ ತಿಳಿದಿರೋ ಹಾಗೆ
ನಾನು ಭಾಗವತದ ಮೊದಲನೇ ಸ್ಕಂದದ ಒಂದು ಹಾಗೂ ಎರಡನೇ ಹಾಗೂ ಮೂರನೇ ಅಧ್ಯಾಯಗಳಲ್ಲಿ ಚರ್ಚೆ ಆಗಿರುವಂತಹ ನೈಮಿಷಾರಣ್ಯದ ಋಷಿಗಳ ಪ್ರಶ್ನೆ ಯಾರಿಗೆ ಅಂದ್ರೆ ಸ್ಮಿತ ಗೋಸ್ವಾಮಿಗೆ ಕುರಿತಾಗಿ ಮಾಡಿದಂತಹ ಆರು ಪ್ರಶ್ನೆಗಳು ಹಾಗೂ ಆ ಆರು ಪ್ರಶ್ನೆಗಳಿಗೆ ಸ್ಮಿತ ಗೋಸ್ವಾಮಿಗಳು ಕೊಟ್ಟಂತಹ ಸೂಕ್ತವಾದಂತಹ ಉತ್ತರಗಳು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಕೆಲವು ವಾರಗಳ ಹಿಂದೆ ನಾನು ಮೊದಲನೇ ಪ್ರಶ್ನೆ ಹಾಗೂ ಅದರ ಉತ್ತರದ ಬಗ್ಗೆ ಚರ್ಚೆ ಮಾಡಿದ್ದೆ. ಯಾರು ಅದಕ್ಕೆ ಬರಲಿಕ್ಕೆ ಆಗಿರುವ ಕ್ಲಾಸ್ಗೆ ಅವರು ನಮ್ಮ ಇಸ್ಕಾನ್ ಕನ್ನಡ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ದೀವಿ, ಅದರಲ್ಲಿ ಆ ಪ್ರವಚನ ಉಪಲಭ್ಯ ಇದೆ. ಅದನ್ನ ನೋಡಿ ಅದನ್ನ ತಿಳ್ಕೊಂಡ್ರೆ ಇವಾಗ ನಾವು ಮುಂದೆ ಏನ್ ಮಾಡ್ತಾ ಇದೀವಿ ಅದಕ್ಕೆ ನಿಮ್ಗೆ ಹೆಚ್ಚು ಒಂದು ರೀತಿಯಂತಹ ಸ್ಪಷ್ಟ ಪರಿಕಲ್ಪನೆ ಸಿಗುತ್ತೆ. ಇವತ್ತು ನಾವು ಎರಡನೇ ಪ್ರಶ್ನೆ ಹಾಗೂ ಆ ಎರಡನೇ ಪ್ರಶ್ನೆಗೆ ಕೊಟ್ಟಂತಹ ಸೂತ ಗೋಸ್ವಾಮಿಗಳ ಸಮಂಜಸವಾದಂತಹ ಉತ್ತರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ನಾವು ನೋಡಿರೋ ಹಾಗೆ ಒಂದನೇ ಅಧ್ಯಾಯದ ಒಂಬತ್ತನೇ ಶ್ಲೋಕದಲ್ಲಿ ಮೊದಲನೇ ಪ್ರಶ್ನೆ ಕೇಳಿದ್ರು. ಏನ್ ಪ್ರಶ್ನೆ ಅಂತಂದ್ರೆ ಪುಂಸ ಏಕಾಂತ ಶ್ರೇಯ, ಎಲ್ಲ ಮನುಕುಲಕ್ಕೆ ಪುಂಸ ಅಂದ್ರೆ ಇದರಲ್ಲಿ ಕೇವಲ ಪುರುಷರು ಅಂತಲ್ಲ, ಮನುಕುಲ ಅಂದ್ರೆ ಮಾನವರು ಪುರುಷರು ಸ್ತ್ರೀ ಎಲ್ಲರೂ ಸೇರಿ ಅವರಿಗೆ ಅತ್ಯಂತ ಪರಮೋಚ್ಚ ಶ್ರೇಯಸ್ಸನ್ನು ಕೊಡುವಂತಹ ವಿಚಾರ ಏನು ಯಾವುದು ಅನ್ನೋದ್ರ ಬಗ್ಗೆ ಮೊದಲನೇ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ಉತ್ತರವಾಗಿ ಎರಡನೇ ಅಧ್ಯಾಯದ ಆರನೇ ಶ್ಲೋಕವಾದಂತಹ ಸರ್ವೈ ಪುಂಸ ಪರೋ ಧರ್ಮೋ ಯಥೋ ಭಕ್ತಿರಥೋಕ್ಷಜೆ, ಅಂದ್ರೆ ಮನುಷ್ಯರಿಗೆ ಪರಮಧರ್ಮವಾದಂತಹ ಭಕ್ತಿ ಯೋಗ ಯಾರಿಗೆ ಅಂದ್ರೆ ಅಧೋಕ್ಷಜ ಕೃಷ್ಣನಿಗೆ. ಎಂತಹ ಭಕ್ತಿಯಾಗಿರ್ಬೇಕು ಅಂತಂದ್ರೆ ಅಹೈತುಕಿ ಅಪ್ರತಿಹತ, ಅಂದ್ರೆ ಯಾವುದೇ ರೀತಿಯಾದಂತಹ ನಿಮ್ಮನ ಕಾರಣಗಳು ಅಂದ್ರೆ ಒಂದು ರೀತಿಯಂತಹ ಸ್ವಾರ್ಥ ಕಾರಣಗಳು ಇರಬಾರದು. ನಿಸ್ವಾರ್ಥವಾದಂತಹ ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳಿಂದ ತುಂಬಿರಬಾರ್ದು. ಅಂದ್ರೆ ನಿಷ್ಕಾಮ ಕರ್ಮ ಅಂದ್ರೆ ನಾವು ಯಾವುದೇ ಒಂದು ಕಾಮನೆಗಳು ಇಟ್ಕೋಬಾರ್ದು. ನಾವು ಮಾಡೋ ಭಕ್ತಿಯಿಂದ ನಿಷ್ಕಾಮವಾಗಿ ಕೇವಲ ಭಗವಂತನ ಮೇಲೆ ಇರುವಂತಹ ಪ್ರೀತಿಗಾಗಿ ಅಥವಾ ಭಗವಂತನ ಮೇಲೆ ಪ್ರೀತಿ ಇನ್ನೂ ಹೆಚ್ಚು ಉತ್ಪಾದನೆ ಮಾಡಿಕೊಳ್ಳಿಕ್ಕಾಗಿ ಮಾಡುವಂತಹ ಭಕ್ತಿಯೋಗ ಅದಕ್ಕೆ ಅಹೈತುಕಿ ಭಕ್ತಿಯೋಗ. ಅಪ್ರತಿಹತ, ಅಪ್ರತಿಹತ ಅಂದ್ರೆ ನಿರಂತರವಾಗಿರ್ಬೇಕು. ಇವತ್ತು ಮಾಡೋದು ನಾಳೆ ಅಯ್ಯೋ ನನಗೆ ಇವತ್ತು ಸುಸ್ತಾಗಿದೆ ಭಕ್ತಿಯೋಗ ಮಾಡ್ಲಿಕ್ಕೆ ಕಷ್ಟ ಜಪ ಮಾಡ್ಲಿಕ್ಕೆ ಅಂತ ನಾವು ಬಿಡಬಾರ್ದು. ನಿರಂತರವಾಗಿ ಹೇಗೆ ನದಿ ಹರಿತಾನೆ ಇರುತ್ತೆ ಎಲ್ಲೂ ನಿಲ್ಲೋದಿಲ್ಲ, ಹೇಗೆ ಸೂರ್ಯ ಚಲಿಸ್ತಾನೆ ಇರ್ತಾನೆ, ಯೋಚನೆ ಮಾಡಿ ಸೂರ್ಯ ಚಲನೆ ಮಾಡ್ತಾ ಇರ್ಬೇಕಾದ್ರೆ ಅವನಿಗೆ ಸುಸ್ತಾಗ್ಬಿಟ್ಟು ಒಂದೇ ಕಡೆ ಒಂದು ಹತ್ತು ನಿಮಿಷ ನಿಂತ್ಕೊಂಡ್ಬಿಡ್ತಾನೆ, ಸಾಧ್ಯವಾದ ಸಾಧ್ಯವೇ ಇಲ್ಲ. ಅಥವಾ ಸೂರ್ಯ ಅನಾದಿ ಕಾಲದಿಂದ ಸೂರ್ಯೋದಯ ಆಗ್ತಾನೆ ಇದೆ, ಯಾವತ್ ಸೂರ್ಯೋದಯ ಆಗದೆ ಎಲ್ಲಿರೋದಿನ ನೋಡಿದೀರ ಯಾವ್ದನ್ನ ಇಲ್ಲ ಅಲ್ವಾ. ಸೂರ್ಯ ಉದಯ ಆಗದೆ ಒಂದಿನ ಹಂಗೆ ಇದ್ಬಿಡ್ತಾನಪ್ಪ ಬೇಜಾರಾಗ್ಬಿಟ್ಟು ಹೇಗಿರ್ತೀವಿ ಯೋಚನೆ ಮಾಡಿ. ಸೊ ಆ ರೀತಿಯಾಗಿ ಹೇಗೆ ಸೂರ್ಯ ನಿರಂತರವಾಗಿ ಚಲನೆ ಮಾಡ್ತಾನೆ ಇದನ್ನು ಹೇಗೆ ನದಿ ನಿರಂತರವಾಗಿ ಹರಿತಾನೆ ಇರುತ್ತೋ ಆ ರೀತಿಯಾಗಿ ನಮ್ಮ ಭಕ್ತಿ ಸಹಿತ ಕೃಷ್ಣನಲ್ಲಿ ಸತತವಾಗಿ ನಿರಂತರವಾಗಿ ಹರಿತಾ ಇರಬೇಕು ಕೃಷ್ಣನ ಕಡೆಗೆ. ಅದು ಮೊದಲನೇ ಪ್ರಶ್ನೆದ ಪ್ರಶ್ನೆಯ ಉತ್ತರವಾಗಿ ಸುತಗೋಸ್ವಾಮಿಗಳು ಕೊಟ್ಟಿತ್ತು. ಇವತ್ತಿಗೆ ನಾವು ಎರಡನೇ ಪ್ರಶ್ನೆ ನೋಡ್ತಾ ಇದ್ದೇವೆ, ತುಂಬಾ ಉತ್ತಮವಾದಂತಹ ಪ್ರಶ್ನೆ. ಅದು ಒಂದನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕ. ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತ ಸಾಧೋತ್ರ ಯತ್ಸಾರಂ ಸಮುದ್ರುತ್ಯ ಮನೀಷಯ ಬ್ರೂಹಿ ಭದ್ರಾಯ ಭೂತಾನಾಂ ಏನಾತ್ಮ ಸುಪ್ರಸೀದತಿ. ಇದನ್ನು ಕೇಳ್ತಾರೆ ಋಷಿಗಳು, ಕೇಳ್ತಾ ಇದ್ದಾರೆ ಸೂತ ಗೋಸ್ವಾಮಿ ಅವರಿಗೆ. ನೋಡಿ ಭೂರಿಣಿ ಅನೇಕ ವಿಧವಾದಂತಹ ಶಾಸ್ತ್ರಗಳಿವೆ, ಭೂರಿ ಕರ್ಮಾಣಿ ಪ್ರತಿಯೊಂದು ಶಾಸ್ತ್ರವು ನಮಗೆ ಒಂದೊಂದು ವಿಹಿತ ಕರ್ಮಗಳು ಅನ್ನೋ ರೀತಿಯಲ್ಲಿ ಹಲವಾರು ವಿಹಿತ ಕರ್ಮಗಳಿದೆ. ಆದ್ದರಿಂದ ನಮಗೆ ನಿರ್ದಿಷ್ಟವಾಗಿ ಯಾವುದನ್ನು ಮಾಡೋದ್ರಿಂದ ನಮಗೆ ಲಾಭವಾಗುತ್ತೋ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ರೀತಿಯಿಂದ ಗೊಂದಲಮಯವಾದಂತಹ ವಾತಾವರಣ ನಮ್ಮ ಮನಸ್ಸಿನಲ್ಲಿ ಮೂಡಿದೆ ಎಲ್ಲಾ ಶಾಸ್ತ್ರಗಳನ್ನು ನೋಡಿ. ಆದ್ರಿಂದ ನಮಗೆ ಈ ಗೊಂದಲ ಪರಿಹಾರ ಮಾಡೋಕ್ಕೋಸ್ಕರ ಯತ್ ಸಾರಂ ಸಮುದ್ರತ್ಯ, ಎಲ್ಲಾ ಶಾಸ್ತ್ರಗಳ ಸಾರವನ್ನು ನೀವು ಬಲ್ಲವರಾಗಿದ್ದೀರಾ,
ಆ ಸಾರವನ್ನು ನಮ್ಗೆ ತಿಳಿಸಿ ನಮ್ಗೆ ಹಂಚಿಕೊಡಿ ಇವತ್ತು. ಯಾಕೆ ಅಂದ್ರೆ ಬ್ರೂಹಿ ಭದ್ರಾಯ ಭೂತಾನ ಏನಾತ್ಮ ಸುಪ್ರಸಿದ್ಧಿ ಅಂದ್ರೆ ಅಂತಹ ಶಾಸ್ತ್ರದ ಸಾರದಿಂದ ಮಾತ್ರ ಎಲ್ಲ ಭೂತಗಳಿಗೆ ಅಂದ್ರೆ ಜೀವಿಗಳಿಗೆ ಎಲ್ಲಾ ಜೀವಿಗಳಿಗೆ ಏನಾತ್ಮ ಸುಪ್ರಸಿದ್ಧಿ ಅವರ ನಿಜವಾದ ಆತ್ಮ ಸಂತೋಷ ಉಂಟಾಗುವುದು ಅಂತಹ ಶಾಸ್ತ್ರದ ಸಾರವನ್ನು ನಾವು ತಿಳ್ಕೊಂಡು ಪಾಲನೆ ಮಾಡದಿದ್ರೆ ಮಾತ್ರ. ಆದ್ರಿಂದ ಅಂತಹ ಶಾಸ್ತ್ರದ ಬಗ್ಗೆ ನಮಗೆ ನೀವು ಅಂತಹ ಶಾಸ್ತ್ರದ ಸಾರದ ಬಗ್ಗೆ ತಿಳಿಸ್ಕೊಡಿ ಅನ್ನುವಂತಹ ಎರಡನೇ ಪ್ರಶ್ನೆ ಹಾಕಿದ್ರು. ಒಟ್ಟು 6 ಪ್ರಶ್ನೆ ಇದೆ, ಇವತ್ತು ಎರಡನೇ ಪ್ರಶ್ನೆ ಬಗ್ಗೆ ನಾವು ಉತ್ತರ ನೋಡ್ತೀವಿ. ಸೊ ಆ ಎರಡನೇ ಪ್ರಶ್ನೆಗೆ ಉತ್ತರವಾಗಿ 7ನೇ ಶ್ಲೋಕದಿಂದ ಕೂತುಮ ಗೋಸ್ವಾಮಿಗಳು ಹೇಳ್ತಾ ಹೋಗ್ತಾರೆ. ಏನ್ ಹೇಳ್ತಾರೆ 7ನೇ ಶ್ಲೋಕದಲ್ಲಿ ನಾವು ಈಗ ಚರ್ಚೆ ಮಾಡ. ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚ ಜಲಹೈತುಕಂ. ಪ್ರಶ್ನೆಗೆ ನಾಲ್ಕು ಇಟ್ಕೊಳ್ಳಿ. ಪ್ರಶ್ನೆ ಏನ್ ಕೇಳಿದ್ರು ಅಂದ್ರೆ ಶಾಸ್ತ್ರದ ಸಾರವನ್ನು ಏನು ಅಂತ ನೀವು ನಮ್ಗೆ ತಿಳಿಸ್ಕೊಡಿ. ಆ ಶಾಸ್ತ್ರದ ಸಾರದಿಂದ ಆತ್ಮದ ಸಂಪೂರ್ಣ ತೃಪ್ತಿ ಅಥವಾ ಆತ್ಮಸಂತೋಷ ಉಂಟಾಗುವಂತಹ ಸಂಗತಿಯಾಗಿರ್ಬೇಕು ಅನ್ನೋದು ಪ್ರಶ್ನೆಯಾಗಿತ್ತು. ಆ ಪ್ರಶ್ನೆಗೆ ಇದರ ಹಿಂದಿನ ಶ್ಲೋಕಕ್ಕೂ ಒಂದು ರೀತಿ ಉತ್ತರವೇ. ಆ ಹಿಂದಿನ ಶ್ಲೋಕ ಅಂದ್ರೆ ಸವೈ ಪುಂಸಾಂತರೋ ಧರ್ಮೋ ಯಥೋ ಭಕ್ತಿರದೋಷಿ ಅಹೈತುಕಿ ಅಪ್ರತ್ಯರ್ಥ ಜಯಾತ್ಮ ಸುಪ್ರಸಿದ್ಧತೆ. ಪ್ರಶ್ನೆಯಲ್ಲೂ ಇತ್ತು ಯಾವುದರಿಂದ ಆತ್ಮವು ಸಂಪೂರ್ಣವಾಗಿ ಪ್ರಸನ್ನವಾಗುತ್ತೋ ಅನ್ನೋದು ಪ್ರಶ್ನೆಯಲ್ಲೂ ಇತ್ತು. ಉತ್ತರವಾಗಿ ನೋಡಿದ್ರೆ ಅದೇ ಶ್ಲೋಕದಲ್ಲೂ ಇದೆ. ಏನಂತ ಇದೆ ಅಂದ್ರೆ ಯಯಾತ್ಮ ಸುಪ್ರಸಿದ್ಧತೆ ಶ್ರೀ ಶ್ರೀ ಜಗನ್ನಾಥ ಪರಮಹಂಸಾಕಿ. ಸೊ ಯಯ ಆತ್ಮ ಸುಪ್ರಸಿದ್ಧತೆ ಇಂತಹ ಭಕ್ತಿ ಯೋಗದಿಂದ ಆತ್ಮವು ಸಂಪೂರ್ಣವಾಗಿ ಪ್ರಸನ್ನವಾಗಿ ಸಂತೃಪ್ತಿ ಹೊಂದುತ್ತೆ ಅನ್ನೋದು ಉತ್ತರದಲ್ಲೂ ಇದೆ. ಸೊ ಇವತ್ತಿಗೆ ನಾವು 7ನೇ ಶ್ಲೋಕದಿಂದ ಹಲವು ಶ್ಲೋಕಗಳು ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಚರ್ಚೆ ಮಾಡುವ. ಯಾಕಂದ್ರೆ ಈ ಒಂದು ಉತ್ತರವು ಈ 7ನೇ ಶ್ಲೋಕದಿಂದ ಮೊದಲುಗೊಂಡು ಸುಮಾರು 29ನೇ ಶ್ಲೋಕದ ತನಕ ಚರ್ಚೆ ಆಗ್ತಾನೆ ಇರುತ್ತೆ. ಸ್ವಲ್ಪ ವಿಸ್ತಾರವಾಗಿ ಚರ್ಚೆ ಆಗಿದೆ ಭಾಗವತದಲ್ಲಿ. ಎಲ್ಲಾ ಶ್ಲೋಕವನ್ನು ಇವತ್ತು ನೋಡ್ಲಿಕ್ಕೆ ಆಗದಿದ್ರು ಎಷ್ಟು ಆಗುತ್ತೋ ಆ ಕಾಲದ ಒಂದು ಪರಿಮಿತಿಯಲ್ಲಿ ಇವತ್ತು ಚರ್ಚೆ ಮಾಡೋಣ. ಮೊದಲನೇದಾಗಿ 7ನೇ ಶ್ಲೋಕ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಶಾಸ್ತ್ರದ ಸಾರ ಏನು. ಇಂತಹ ಸಾರ ಅಂದ್ರೆ ಶಾಸ್ತ್ರದ ಸಾರ ನಾವು ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ. ಭಗವಂತನಾದ ವಾಸುದೇವ ಕೃಷ್ಣನಲ್ಲಿ ಭಕ್ತಿಯೋಗದಿಂದ ನಾವು ಮಾಡುವಂತಹ ಭಜನೆ ಏನು ಅದರ ಲಾಭ ಅಂತಂದ್ರೆ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚ ಜಯಯುತಕಂ. ಮುಖ್ಯವಾಗಿ ಪ್ರಭುಪಾದ ಹೇಳಿದರೆ ಸಮಾಜದಲ್ಲಿ ಜನರು ಏನಂತ ಹೇಳ್ತಾರೆ ಅಂತಪ್ಪ ಅಂತಂದ್ರೆ ಭಕ್ತಿ ಯೋಗ ಅನ್ನೋದು ಕೇವಲ ಕೆಳವರ್ಗದ ಜನಕ್ಕೆ, ಯಾರು ತುಂಬಾ ಮುಂದುವರೆದಿದ್ದಾರೆ ಅಥವಾ ಮೇಲ್ಮಟ್ಟದ ವರ್ಗದ ಜನರಿದ್ದಾರೆ ಯಾರಿಗೆ ತುಂಬಾ ಬುದ್ಧಿ ಇದೆ ಅವರು ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಬೇಕು, ಇಲ್ಲ ಹಿಮಾಲಯಕ್ಕೆ ಹೋಗಿ ಆಳವಾಗಿ ಧ್ಯಾನ ಮಾಡಬೇಕು, ಅಥವಾ ಉಪನಿಷತ್ ವಿಚಾರಗಳನ್ನು ಚರ್ಚೆ ಮಾಡಬೇಕು ಯಾರಿಗೆ ತುಂಬಾ ಬುದ್ಧಿ ಇದೆಯೋ. ಯಾರು ಅಷ್ಟು ಬುದ್ಧಿವಂತರಲ್ಲವೋ ಅಂದರೆ ಸಾಧಾರಣ ಮನುಷ್ಯರು, ಉದಾಹರಣೆಗೆ ಸ್ತ್ರೀ ಶೂದ್ರ ದ್ವಿಜ ಬಂಧುಗಳು, ಅವರಿಗೆ ಭಕ್ತಿಯೋಗ ಸೂಕ್ತ ಅನ್ನುವಂತಹ ಒಂದು ವಿಚಾರವನ್ನು ನಾವು ಕೇಳಿದ್ವಿ ಸಮಾಜದಲ್ಲಿ. ಆದರೆ ಸತ್ಯ ಸಂಗತಿ ಏನಂತೆ, ಸತ್ಯ ಸಂಗತಿ ಏನಂತಂದ್ರೆ ಭಕ್ತಿ ಯೋಗ ನೀವು ಮಾಡಿದ್ರೆ ಆತ್ಮ ಸಾಕ್ಷಾತ್ಕಾರದ ಅತಿ ಉನ್ನತವಾದ ಸ್ಥಿತಿ ಏನು ಸಾಧ್ಯವೋ ಮನುಷ್ಯನಿಗೆ ಮುಟ್ಟೋದಕ್ಕೆ ಅದು ಕೇವಲ ಭಕ್ತಿಯೋಗದಿಂದ ಮಾತ್ರ ಸಾಧ್ಯ. ಆದರೆ ಭಕ್ತಿಯೋಗದ ವೈಶಿಷ್ಟ್ಯತೆ ಏನಪ್ಪ ಅಂತಂದ್ರೆ ಒಂದು ಸಣ್ಣ ಮಗುವಿನಿಂದ ಹಿಡಿದು ಸಹಿತ ಯಾರಿಗೆ ವೇದಗಳ ಗಂಧವೂ ಇಲ್ಲವೋ ಅಂತಹವರು ಸಹಿತ ಭಕ್ತಿಯೋಗವನ್ನು ಶುರು ಮಾಡಬಹುದು. ಯಾರು ಆತ್ಮ ಸಾಕ್ಷಾತ್ಕಾರದ ಅತಿ ಉನ್ನತ ಸ್ತರದಲ್ಲಿ ಇರುವಂತಹ ಪರಮಹಂಸರು ಮಾಡಬಹುದು ಅದೇ ಭಕ್ತಿಯೋಗವನ್ನು, ಅದೇ ಹರಿನಾಮ ಸ್ಮರಣೆಯನ್ನು ಅತಿ ಸಾಧಾರಣವಾದ ಮನುಷ್ಯ ಚಂಡಾಲ ಅಂದ್ರೆ ಹೇಳ್ತಾರೆ ಶ್ವಪಜ ಅಂತ ಹೇಳ್ತಾರೆ. ಶ್ವಪಜ ಅಂದ್ರೆ ಯಾರು ನಾಯಿ ಅಂತ ಅದಕ್ಕೆ ಚಂಡಾಲ ಅಂತ ಹೇಳ್ತಾರೆ. ಅಂತಹವರು ಸಹಿತ
ಎಷ್ಟೇ ಪತಿತರಾಗಿದ್ರೂ ಸಹಿತ ಭಕ್ತಿಯೋಗವನ್ನು ಮಾಡೋದ್ರಿಂದ ಏನ್ ಲಾಭ ಅಂದ್ರೆ, ಒಂದು ಭಗವಂತನಲ್ಲಿ ಭಕ್ತಿ ಸಿಗುತ್ತೆ, ಹಾಗೂ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚಹರೇಕಂ, ಅವನಲ್ಲಿ ಅದೇ ಶೀಘ್ರವಾಗಿ ಅಹೈತುಕಿ ಜ್ಞಾನವು ಸಿಗುತ್ತದೆ. ಅಹೈತುಕಿ ಜ್ಞಾನ ಯಾಕಪ್ಪ ಅಂತ ಹೇಳ್ತಾರೆ ಅಂದ್ರೆ, ಈ ಜ್ಞಾನವು ಭಗವಂತನ ಕುರಿತಾಗಿ ಜ್ಞಾನ, ಭಗವಂತನಿಂದ ವಿಭಿನ್ನವಾದ ಜ್ಞಾನವಲ್ಲ, ಅಥವಾ ಭಗವಂತನಲ್ಲಿ ಐಕ್ಯವಾಗುವಂತಹ ಜ್ಞಾನವಲ್ಲ, ಆದರೆ ಭಗವಂತನ ಬಗ್ಗೆ, ನಾವು ಆತ್ಮದ ಬಗ್ಗೆ, ಹಾಗೂ ಆತ್ಮ ಪರಮಾತ್ಮ ಭಗವಂತನ ನಡುವೆ ಇರುವಂತಹ ಸಂಬಂಧದ ಬಗ್ಗೆ ಸಿಗುವಂತಹ ಜ್ಞಾನ. ಅದಕ್ಕೆ ಸಂಬಂಧ, ವಿಧೇಯ, ಪ್ರಯೋಜನ ಅನ್ನುವಂತಹ ಮೂರು ವಿಭಾಗ ಮಾಡ್ತಾರೆ. ಸಂಬಂಧ ಅಂದರೆ ನಾನು ಯಾರು, ಭಗವಂತ ಯಾರು, ನಮಿಬ್ಬರ ನಡುವೆ ಇರುವಂತಹ ಸಂಬಂಧ ಏನು, ಅದಕ್ಕೆ ಸಂಬಂಧ ಜ್ಞಾನ ಅಂತ ಹೇಳ್ತಾರೆ. ಹಾಗೂ ಪ್ರಯೋಜನ ಜ್ಞಾನ ಅಂತಂದ್ರೆ, ನಾವು ಜೀವನದಲ್ಲಿ ಅತಿ ಉನ್ನತವಾದಂತಹ ಅವಸ್ಥೆ ಯಾವುದು, ಆ ಅವಸ್ಥೆ ತಲುಪೋದು, ಅದು ಏನು ಅವಸ್ಥೆ ಅನ್ನೋದು ಪ್ರಯೋಜನ ಜ್ಞಾನ. ಅತಿ ಉನ್ನತವಾದ ಸ್ತರವನ್ನು ತಲುಪೋದಕ್ಕೆ ಇರುವಂತಹ ಮಾರ್ಗವೇ ಅಭಿಧೇಯ ಜ್ಞಾನ. ಈ ರೀತಿಯಾದಂತಹ ಜ್ಞಾನ, ಅಹೈತುಕಿ ಜ್ಞಾನವು ನಮಗೆ ಅತಿ ಶೀಘ್ರವಾಗಿ ಸಿಗ್ಬಿಡುತ್ತೆ. ನಮ್ಗೆಲ್ಲ ಗೊತ್ತೇ ಇದೆ, ನಾವು ಭಕ್ತಿಯೋಗಕ್ಕೆ ಬಂದಿದ್ದೇವೆ ಇಷ್ಟು ಕೆಲವು ವರ್ಷಗಳಾಯ್ತು. ಈ ಕೆಲವೇ ವರ್ಷಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಎಷ್ಟು ಸ್ಪಷ್ಟವಾದ ಪರಿಕಲ್ಪನೆಗಳು ಕೃಷ್ಣನ ಬಗ್ಗೆ, ಕೃಷ್ಣ ಭಕ್ತಿಯ ಬಗ್ಗೆ ಮೂಡಿದೆ ಅಲ್ವಾ? ಕೇವಲ ಪ್ರಭುಪಾದರ ಕೆಲವು ಪ್ರವಚನಗಳನ್ನು ಕೇಳಿದ ನಂತರವೇ ನಮಗೆ ಒಳಗಿನಿಂದ ಸ್ವಲ್ಪ ಜ್ಞಾನ ಸಿಗುತ್ತೆ ಅಲ್ವಾ? ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಸ್ಪಷ್ಟವಾದ ಅರಿವು ಮೂಡುತ್ತೆ. ಕೆಲವು ದಿನಗಳು ಮಾತ್ರ ಹರಿನಾಮವನ್ನು ಸರಿಯಾಗಿ ಜಪ ಮಾಡಲಿಕ್ಕೆ ಶುರು ಮಾಡಿದ್ರೆ ಏನೋ ಒಂದು ರೀತಿಯಿಂದ ಮನಸ್ಸಿನಲ್ಲಿ ಒಂದು ರೀತಿಯಿಂದ ನೆಮ್ಮದಿ ಸಿಗುತ್ತೆ ಅಲ್ವಾ? ಸೊ ಆದ್ರಿಂದ ಭಕ್ತಿಯೋಗ ನೀವು ಯಾರೇ ಶುರು ಮಾಡಿದ್ರು, ಶುರು ಮಾಡಿದ ನಂತರವೇ ಅತಿ ಶೀಘ್ರವಾಗಿ ಅವರಿಗೆ ಅದರ ಲಾಭ ಬರಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಜನಯತಿ ಆಶು ವೈರಾಗ್ಯ, ಅತಿ ವೈರಾಗ್ಯ. ಎಂತ ವೈರಾಗ್ಯ ಅಂತಂದ್ರೆ, ಸಾಮಾನ್ಯವಾಗಿ ಯಾರು ವೇದಗಳನ್ನು ತುಂಬಾ ಓದಿರ್ಬೋದು, ಆದ್ರೆ ಅವರ ಮನಸ್ಸು ಪಾಪಗಳಿಂದ ದೂರವಾಗುವುದು ಕಷ್ಟ. ಎಷ್ಟೇ ಒಂದು ವೇದವನ್ನು ಅಧ್ಯಯನ ಮಾಡಿದ್ರು ಮನಸ್ಸು ಪಾಪದ ಬಗ್ಗೆ ಯೋಚನೆ ಮಾಡುತ್ತೆ, ಪಾಪ ಕಾರ್ಯಗಳಲ್ಲಿ ಮುಳುಗಿರುತ್ತೆ. ಆದರೆ ಭಕ್ತಿಯೋಗವನ್ನು ನಿಷ್ಠೆಯಿಂದ ಮಾಡಿದ್ರೆ, ಎಂತಹ ಪಾಪ ಯೋನಿಯಲ್ಲಿ ಜನ್ಮ ಪಡೆದಿದ್ರು ಸಹಿತ ನಿಷ್ಠೆಯಿಂದ ಮಾಡಿದ ಭಕ್ತಿಯಿಂದ ಅವನು ಶೀಘ್ರವಾಗಿ ಉದ್ಧಾರವಾಗ್ತಾನೆ. ಮತ್ತು ಈ ಭೌತಿಕವಾದ ಕ್ಷುಲ್ಲಕ ವಿಚಾರಗಳಿಂದ ವಿರಕ್ತಿ ಪಡೀತಾನೆ, ಅದು ವೈರಾಗ್ಯ. ನಾವು ಒಂದೆರಡು ಕಥೆಯನ್ನು ಉದಾಹರಣೆ ರೂಪದಲ್ಲಿ ನೋಡುವ ಸ್ಮರಿಸ್ಬೋದು. ಇವಾಗ ಒಂದು ಗೊತ್ತಿರೋ ಕಥೆ ಏನಂತ ಅಂದ್ರೆ, ಮೃಗಾದಿ ಮೃಗಾದಿ ಎನ್ನುವಂತಹ ಒಬ್ಬ ಅತ್ಯಂತ ಕ್ರೂರವಾದಂತಹ ಬೇಡ, ಅವನು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ. ಏನ್ ಮಾಡ್ತಾ ಇದ್ದ ಬೇಡ ಅಂತಂದ್ರೆ, ಪ್ರಾಣಿಗಳನ್ನು ಸಂಪೂರ್ಣವಾಗಿ ಸಾಯಿಸ್ತಾ ಇರಲಿಲ್ಲ, ಏಕೆಂದ್ರೆ ಅವನಿಗೆ ಒಂದು ರೀತಿಯಂತಹ ವಿಚಿತ್ರವಾದಂತಹ ವಿಲಕ್ಷಣವಾದಂತಹ ಮೋಜು. ಏನ್ ಮೋಜಪ್ಪ ಅಂದ್ರೆ, ಪ್ರಾಣಿನ ಅರ್ಧಂಬರ್ಧ ಸಾಯಿಸೋದು. ಆಮೇಲೆ ಆ ಪ್ರಾಣಿ ವಿಲ ವಿಲ ಅಂತ ನರಳತ್ತಲ್ಲ, ಆ ನರಳವಿಕೆ ಇವನಿಗೆ ಒಂದು ರೀತಿಯಾದಂತಹ ಖುಷಿ ಕೊಡ್ತಾ ಇತ್ತು, ವಿಲಕ್ಷಣವಾದಂತಹ ಖುಷಿ ಕಾಣ್ತಾ ಇದ್ದ. ಅದರಲ್ಲಿ ಪ್ರಾಣಿಗಳು ವಿಚಿತ್ರವಾಗಿ ನರಳ್ತಾ ಇದ್ವು. ಅದಕ್ಕೋಸ್ಕರ ಅವನಿಗೆ ಮೃಗಾರಿ ಅಂತ ಹೆಸರು. ಮೃಗಾರಿ ಅಂದ್ರೆ ಮೃಗ ಅರಿ, ಮೃಗಗಳಿಗೆ ಶತ್ರುವಾದಂತಹ ಮನುಷ್ಯ ಆಗಿದ್ದ. ಇಂತಹ ಮೃಗಾರಿ ಒಂದು ವಾಸ ಮಾಡ್ತಾ ಇರೋ ಕಾಡಿಗೆ ನಾರದ ಮುನಿಗಳ ಪ್ರವೇಶ ಆಯಿತು. ನಾರದ ಮುನಿಗಳು ನೋಡ್ತಾರೆ ಪ್ರಾಣಿಗಳ ನರಳಿಕೆ ನೋಡ್ಬಿಟ್ಟು, ನಾರದ ಮುನಿಗಳ ದೇವ ತುಂಬಾ ಮಮ್ಮಲ ಮರುಗ್ಬಿಡುತ್ತೆ. ಅದಕ್ಕೆ ನಾರದ ಮುನಿಗಳು ಯೋಚನೆ ಮಾಡ್ತಾರೆ, ಯಾರಪ್ಪ ಯೋಚನೆ ಮಾಡ್ತಾ ಇರೋದು, ಮಹಾಪಾಪ ಗೊತ್ತಾಗತ್ತ ಅವ್ರಿಗೆ ಮೃಗಾರಿ ಮಾಡ್ತಾ ಇರೋದು ಅಂತ. ಅವಾಗ ಮೃಗಾರಿಗೆ ಹೇಳ್ತಾರೆ ನಾರದ ಮುನಿಗಳು, ನೋಡಪ್ಪ ಮೃಗಾರಿ ಯಾಕಪ್ಪ ಈ ರೀತಿ ಮಾಡ್ತಾ ಇದೀಯಾ, ಪ್ರಾಣಿಗಳಿಗೆ ಅರ್ಧ ಸಾವು ಯಾಕಪ್ಪ ಕೊಡ್ತಾ ಇದೆಯಾ, ತುಂಬಾ ನರಳ್ತಾ ಇವೆ. ಅದಕ್ಕೆ ಮೃಗಾರಿ ಹೇಳ್ತಾನೆ, ನಮ್ಮ ತಾತ ಮುತ್ತಾತ ಎಲ್ಲರೂ ಇದನ್ನೇ ಮಾಡ್ತಾ ಇದ್ದು, ನಮ್ಮ ವಂಶ ಪಾರಂಪರೆಯ ವೃತ್ತಿ ಇದು, ನನಗೆ ಬಿಡಕ್ಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾರದ ಮುನಿ ಹೇಳ್ತಾರೆ, ನೋಡಪ್ಪ ನೀನು ಇಂತ ಮಾಡಿದ್ರೆ ತುಂಬಾ ಘೋರವಾದಂತಹ ಶಿಕ್ಷೆ ನಿನಗೆ ಪ್ರಾಪ್ತಿಯಾಗುತ್ತೆ ಮುಂದೆ ನರಕದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ನಂಬೋದಿಲ್ಲ ಅಂತ ಹೇಳ್ತಾನೆ, ನೀನು ನಂಬ್ತೀಯೋ ಬಿಡ್ತೀಯೋ, ಸತ್ಯವನ್ನು ದೂರ ಮಾಡಕ್ ಆಗೋದಿಲ್ಲ, ಬೇಕಿದ್ರೆ ನಾನೇ ತೋರಿಸ್ತೀನಿ ಅಂತ ನಾರದ ಮುನಿ ಹೇಳ್ತಾರೆ. ಅದಕ್ಕೆ ಮುಂದೆ ಸರಿ ತೋರಿಸಿ ಅಂತ ಹೇಳ್ತಾರೆ. ಆಗ ನರಕ ದರ್ಶನ ಮಾಡಿಸ್ತಾರೆ ನಾರದ ಮುನಿಗಳು ಮೃಗಾರಿಗೆ. ಆ ನರಕ ದರ್ಶನ ಮಾಡಿದ ನಂತರ ಇವರಿಗೆ ನಿಜವಾಗ್ಲೂ ಮನಸ್ಸಿನಲ್ಲಿ ಒಂದು ಮೃಗದಿಂದ ಭಯ ಹುಟ್ಟುತ್ತೆ. ಆಮೇಲೆ ಸರಿ ನಾನು ಇದರಿಂದ ದೂರ ಹೋಗ್ಬೇಕು, ಏನು ಮಾಡಬೇಕು ಅಂದಾಗ, ನೀನು ನಾನು ಹೇಳ್ದಂಗೆ ಕೇಳಬೇಕು. ಮೊದಲನೇ ಉದ್ದೇಶ ಕೊಡೋದು, ನೀನು ಇದೆಯಲ್ಲ ಇಟ್ಕೊಂಡಿದೆಯಲ್ಲ ಈ ಬಿಲ್ಲು ಬಾಣ, ಇದನ್ನು ಮುರಿದಾಕು, ಬಿಲ್ನ ಮುರಿದಾಕ್ಬೇಕು ಅಷ್ಟೇ, ಅದನ್ನ
ನೋಡಿ, ಅವನು ಜೀವನವನ್ನು ನಡೆಸ್ತಾ ಇದ್ದಿದ್ದೆ ಆ ಬಿಲ್ಲಿನ ಒಂದು ಬಲದಿಂದ. ಆ ಬಿಲ್ಲನ್ನೇ ಮೊದಲಾಕೋದ್ರೆ ನಿನ್ನ ಜೀವನೋಪಾಯಕ್ಕೆ ಏನು ಮಾರ್ಗ ಕಂಡುಕೊಂಡಿದ್ಯೋ ಆ ಮಾರ್ಗವನ್ನು ಸಂಪೂರ್ಣವಾಗಿ ಬಿಡು. ತುಂಬಾ ಬಲವಾದಂತಹ ಉಪದೇಶ. ಆದ್ರೆ ಮೃಗಾಲಿಗೆ ನಾರದ ಮುನಿಗಳಲ್ಲಿ ಅಷ್ಟು ಗೌರವ ವಿಶ್ವಾಸ ಮೂಡಿತ್ತು. ಆ ಗೌರವ ವಿಶ್ವಾಸದ ಒಂದು ಅಂದರೆ ಪೀಠಿಕೆಯನ್ನು ಅವರ ಮನಸ್ಸಲ್ಲಿ ಇಟ್ಕೊಂಡು ನಮ್ಗೆ ಬಿಟ್ಟು ಅವರು ಸರಿ ನೀವು ನಾರದ ಮುನಿ ಏನ್ ಹೇಳಿದ್ರೆ ಅದನ್ನ ನಾನು ಕೇಳ್ತೀನಿ ಅಂತ ಅವನು ನಿರ್ಧಾರ ಮಾಡ್ತಾನೆ. ಆಗ ನಾರದ ಮುನಿಗಳ ಉದ್ದೇಶದಂತೆ ಅವನು ಬಿಲ್ಲನ್ನು ಮುರಿದು ಹಾಕ್ತಾನೆ. ನಾರದ ಮುನಿ ಹೇಳ್ತಾರೆ, ನೋಡು ನೀನು ಒಂದು ನದಿ ತಟದಲ್ಲಿ ಒಂದು ಸಣ್ಣದಾಗಿ ಗುಡಿಸಿ ಕಟ್ಕೊಂಡು ಮುಂದೆ ತುಳಸಿ ಗಿಡವನ್ನು ಗುಡಿಸಿದ ಮುಂದೆ ನೆಟ್ಟಿ ನೀವು ನಿನ್ನ ಹೆಂಡತಿ ಇಬ್ರು ತುಳಸಿಯ ಮುಂದೆ ಕೂತ್ಕೊಂಡು ಹರಿನಾಮ ಜಪ ಮಾಡಿ ಆಮೇಲೆ ತುಳಸಿ ಪ್ರದಕ್ಷಿಣೆ ಮಾಡಿ ಈ ರೀತಿಯಾಗಿ ಉಪಯೋಗ ಕೊಡ್ತಾರೆ. ಆಮೇಲೆ ನಿನ್ನ ಆಹಾರದ ಬಗ್ಗೆ ನೀವು ಯೋಚನೆ ಮಾಡಬೇಡ, ನನ್ನ ಉಪದೇಶ ನೀನು ಕೇಳಿದ್ಯಾ, ನನ್ನ ಜವಾಬ್ದಾರಿ. ಸೊ ಈ ರೀತಿಯಾಗಿ ಅವರು ಉಪದೇಶ ಮಾಡ್ತಾರೆ. ಮೃಗಾದಿ ನಿಷ್ಠೆಯಿಂದ ನಾರದ ಮುನಿಗಳಲ್ಲಿ ಮಾಡ್ತಾನೆ. ಇವನಲ್ಲಿ ಆದಂತಹ ವಿಚಿತ್ರವಾದ ಪರಿವರ್ತನೆ, ಕಣ್ಣು ಕೇಳರಿಯಾದಂತಹ ಪರಿವರ್ತನೆ. ಉದಾಹರಣೆ ನೋಡಿ, ಅಲ್ಲಿ ಆ ಗ್ರಾಮದ ಹತ್ತಿರ ಗ್ರಾಮದಲ್ಲಿ ಇದ್ದಂತಹ ಎಲ್ಲ ಜನರಿಗೆ ಒಂದರ ಮನಸ್ಸಿಗೆ ತುಂಬಾ ಮುಟ್ಟತೆ. ಅವರು ನೋಡಿ ಇಂಥ ಘೋರವಾದ ಪಾಪಗಳನ್ನು ಮಾಡ್ತಾ ಇದ್ದ, ಈಗ ಪರಿವರ್ತನೆ ಆಗಿದ್ದಾನೆ, ಬಹುಶಃ ಇವನು ಈಗ ಬೇಟೆಯಾಡಲು ಬಿಟ್ಟಿರೋದ್ರಿಂದ ಇವನ ಆಹಾರ ಏನ್ ಮಾಡ್ಬೇಕಂತ ಗೊತ್ತಿಲ್ವಲ್ಲ, ಸರಿ ನಾವೇ ತಗೊಂಡೋಗಿ ಕೊಡೋಣ. ಈ ರೀತಿಯಾಗಿ ಆ ಜನರ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಭಾವನೆ ಮೂಡಿದ್ರಿಂದ ಜನರೆಲ್ಲ ಬಂದು 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 ಅವರು ಕೆಲವು ನೋಡಪ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ಅಕ್ಕಿ ಬೆಳೆದಿದ್ವಿ ಸ್ವಲ್ಪ ಅಕ್ಕಿ ತಗೋ, ಕೆಲವರು ನಾವು ಹಣ್ಣು ಬೆಳೆದಿದ್ವಿ ಹಣ್ಣು ತಗೋ, ಈ ರೀತಿಯಾಗಿ ತಂದು 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 ಎಷ್ಟು ಕೊಡ್ತಾರೆ ಅಂದ್ರೆ ಮುಗಿಲ ಹೇಳ್ತಾನೆ ಅಂತ ಇಷ್ಟು ಬೇಡ, ನಿಮ್ಮ ವಿಶ್ವಾಸ ನಾನು ಬೇಕು, ಆದ್ರೆ ಇಷ್ಟೆಲ್ಲ ನಾನು ಏನ್ ಮಾಡ್ಲಿ ನಾನು ಹೇಳ್ತೀನಿ ಅಷ್ಟೇ, ಎಷ್ಟು ದಿನಕ್ಕಾಗತ್ತೆ. ಈ ರೀತಿಯಾಗಿ ನೋಡಿ ಮೃಗಾದಿಯಲ್ಲಿ ಆದಂತಹ ಪರಿವರ್ತನೆ ಯಾವುದರಿಂದ, ಭಕ್ತಿ ಸೇವೆ ಮಾಡಿದ್ರಿಂದ. ಅವನಲ್ಲಿದ್ದಂತಹ ಎಲ್ಲ ಪಾಪದ ಅಂಟು ಸಂಪೂರ್ಣ ಬಿಡುಗಡೆಯಾಯಿತು, ಅವನಲ್ಲಿ ನಿಜವಾದ ನಿರಕ್ತಿ ಹೃದಯದಲ್ಲಿ ಮೂಡಿತು. ಸೊ ಈ ರೀತಿಯಾಗಿ ಭಕ್ತಿಯೋಗ ಮಾಡೋದ್ರಿಂದ ಜ್ಞಾನ ವೈರಾಗ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಒಂದು ಕಥೆ ಆಯ್ತು. ವೈರಾಗ್ಯಕ್ಕೆ ಒಂದು ಕಥೆ ಆಯ್ತು, ಮತ್ತೆ ಜ್ಞಾನಕ್ಕೆ ಇನ್ನೊಂದು ಕಥೆಯನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಏನ್ ಕಥೆ ಅಪ್ಪ ಅಂತಂದ್ರೆ, ಒಬ್ಬ ಚಪ್ಪಲಿಯನ್ನು ಹೊಲಿಯುವಂತಹ ಚಮ್ಮಾರ ಇದ್ದ, ಹಾಗೂ ಒಬ್ಬ ತುಂಬಾ ವೇದವನ್ನು ತಿಳಿದಿರುವಂತಹ ವೇದದ ಪಂಡಿತ ಬ್ರಾಹ್ಮಣನಿದ್ದ ಒಂದು ಸ್ಥಳದಲ್ಲಿ. ಆ ಬ್ರಾಹ್ಮಣನಿಗೆ ಸಾವಿರಾರು ಜನ ಶಿಷ್ಯರು ದಿನನಿತ್ಯ ಹೋಮ ಹವನ ಕರ್ಮಗಳು ಮಾಡ್ತಾ ಇದ್ದ. ಈ ಚಮ್ಮಾರ ಚಪ್ಪಲಿ ಹೊಲಿಯನು, ಅವನೊಂದು ವೃಕ್ಷ ದೊಡ್ಡ ವೃಕ್ಷದ ಕೆಳಗಡೆ ತನ್ನ ಒಂದು ಸಣ್ಣದ ಅಂಗಡಿಯನ್ನು ಇಟ್ಕೊಂಡು ಅಲ್ಲಿ ಚಪ್ಪಲಿ ಹೊಲಿತಾ ಇದ್ದ. ಆದರೆ ಮನಸ್ಸಿನಲ್ಲಿ ಕೃಷ್ಣನನ್ನು ಸದಾ ಧ್ಯಾನಿಸ್ತಾ ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದ. ಈ ರೀತಿಯಾಗಿ ಪ್ರಸಂಗ, ನಾರದನುಗಳು ಬರ್ತಾರೆ, ಇಬ್ಬರನ್ನು ಅವರು ಭೇಟಿ ಮಾಡ್ತಾರೆ, ಸಂದರ್ಶನ ಕೊಡ್ತಾರೆ. ಆಗ ಆ ಬ್ರಾಹ್ಮಣ ಕೇಳ್ಕೊತಾನೆ, ನೋಡಿ ನಾರದನುಗಳೇ, ಎಷ್ಟೋ ವರ್ಷಗಳಿಂದ ನಾನು ಹಲವಾರು ಶಿಷ್ಯರಿಗೆ ವೇದದ ಉಪದೇಶ ಮಾಡ್ತಾ ಇದ್ದೇನೆ, ಹಾಗೂ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದೇನೆ, ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದೇನೆ, ಈ ರೀತಿಯಾಗಿ ನನ್ನ ಜೀವನ ನಾನು ಮಾಡ್ಕೊಂಡಿದ್ದೀನಿ. ನಾರದನುಗಳು ಭೇಷ್ ಬೆಳಗ್ಗೆ ಸರಿ ಮಾಡ್ತಾ ಇದೆಯಪ್ಪ. ಅದಕ್ಕೆ ಆ ಬ್ರಾಹ್ಮಣ ಕೇಳ್ಕೊತಾನೆ ನಾರದನುಗಳಿಗೆ, ಸರಿ ನೀವು ನನಗೆ ನೀವು ಹೇಗಿದ್ರು ವೈಕುಂಠ ಪ್ರಯಾಣ ಮಾಡ್ತೇನೆ ಇರ್ತೀರಾ, ವೈಕುಂಠಕ್ಕೆ ನೀವು ಹೋದಾಗ ನಾರಾಯಣನಲ್ಲಿ ಒಂದು ವಿಚಾರವನ್ನು ನೀವಪ್ಪ ನನಗೆ ತಿಳಿಸ್ಕೊಡ್ತೀರಾ, ಏನಾದ್ರು ಅಂತ ಕೇಳಿದಾಗ ನಾನು ವೈಕುಂಠಕ್ಕೆ ಯಾವಾಗ ಬರಬಹುದು ಅನ್ನೋದನ್ನ ನೀವು ನಾರಾಯಣ ಕೇಳಿಕೊಂಡು ನನಗೆ ತಿಳಿಸ್ಕೊಟ್ರೆ ಒಂದು ರೀತಿಯಿಂದ ನನಗೆ ಲಾಭ ಆಗುತ್ತೆ. ಸರಿ ಆಯ್ತು, ನಾನು ಏನು ಕಷ್ಟ ಇಲ್ಲ, ನಾನು ಮಾಡ್ತೀನಿ ಅಂತ ನಾರಾಯಣ ಹೇಳ್ತಾರೆ. ಆಮೇಲೆ ಚಮ್ಮಾರನ್ನು ಭೇಟಿ ಮಾಡ್ತಾರೆ. ಚಮ್ಮಾರನ ಹತ್ರ ಹೋದ ನಂತರವೇ ಸಾಕು, ದೂರದಲ್ಲಿ ನಾರದನುಗಳು ಬರ್ತಾ ಇದ್ದಂಗೆ ಇವನು ಇದ್ಬಿಟ್ಟು ಅಲ್ಲೆಲ್ಲ ಸ್ಥಳವನ್ನು ಕ್ಲೀನ್ ಮಾಡಿ ನಾರದನ ಹತ್ರ ಬಂದ ತಕ್ಷಣ ಅಷ್ಟಾಂಗ ದಂಡ ಪ್ರಣಾಮ ಮಾಡಿರ್ತಾನೆ. ನಾರದನುಗಳೇ ಅವನು ಏನಪ್ಪ ಹೇಗೆ ನಡೀತಾ ಇದೆ ಅಂತ, ಅವನ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಎಲ್ಲ ನಿಮ್ಮಂತಹ ಭಕ್ತರ ಕೃಪೆ. ಆಮೇಲೆ ನೀವು ವೈಕುಂಠ ಪ್ರಯಾಣ ಮಾಡ್ತಾ ಇರ್ತೀರಾ, ವೈಕುಂಠದಿಂದಲೇ ಬರ್ತಾ ಇರ್ತೀರಾ, ನೀವು ನಾರಾಯಣ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಅಂತ ಕೇಳ್ಕೊತಾರೆ. ಚರ್ಚೆ ಆಗುತ್ತೆ, ಚರ್ಚೆ ಆದ ನಂತರ ಹೇಳ್ತಾನೆ, ನೋಡಿ ಈ ಸಂಸಾರದಲ್ಲಿ ನಿಜವಾಗ್ಲೂ ನನಗೆ ಸಾಕಷ್ಟು ಬೇಸತ್ತಿದ್ದೇನೆ, ನನಗೆ ವೈಕುಂಠಕ್ಕೆ ಬಂದು ನಾರಾಯಣ ಸೇವೆ ಮಾಡಬೇಕು ಅಂತ ಆಸೆ ಇದೆ, ದಯವಿಟ್ಟು ನಾರಾಯಣ ಕೇಳಿದೆ ನನಗೆ ಯಾವ ವೈಕುಂಠ ದರ್ಶನ ಆಗ್ಬೋದು ಅನ್ನೋದು. ನಾರಾಯಣ ಸರಿಯಪ್ಪ ನಾನು ಕೇಳ್ತೀನಿ ಅಂತ ಹೇಳ್ತಾರೆ. ನಂತರ ಅವರು ವೈಕುಂಠಕ್ಕೆ ಹೋಗ್ತಾರೆ. ಅಲ್ಲಿ ನಾರಾಯಣ ಅನಂತ ಶರೀರನಾಗಿ ಮಲಗಿರ್ತಾನೆ. ನಾರದ ಮುನಿಗಳು ಅವನನ್ನು ಹಾಡಿ
ನಾರ್ಮಿಗಳೇ, ನೀವು ಗೋಲೋಕದಿಂದ ಬರ್ತಾ ಇದ್ದೀರಾ ಹಾಗೂ ಇಬ್ಬರು ಭೇಟಿ ಮಾಡಿದ್ದೀರೆಲ್ಲ ಗೊತ್ತಿರೋ ವಿಚಾರವೇ ಅಂತ ಹೇಳ್ತಾರೆ. ಅದಕ್ಕೆ ಕೇಳ್ತಾರೆ, ಈ ತರ ಪ್ರಶ್ನೆ ಕೇಳಿದ್ರು, ಯಾವಾಗ ಬರ್ತೀವಿ ಅಂತ ಪ್ರಶ್ನೆ ಕೇಳಿದ್ರು, ಈ ಉತ್ತರ ಹೆಂಗ್ ಕೊಡ್ಬೇಕು ನೀವೇ ಹೇಳಿ ಅಂತ ಹೇಳಿದಾಗ ನಾರಾಯಣ ಹೇಳ್ತಾರೆ, ಆ ಬ್ರಾಹ್ಮಣ ಇನ್ನು ಸಾವಿರಾರು ಜನ್ಮಗಳಿರ್ಬೇಕು ವೈಕುಂಠ ಬರೋದಕ್ಕೆ. ಆದ್ರೆ ಆ ಚಮ್ಮಾರ ಇದೊಂದು ಜನ್ಮವಾದ ನಂತರನೇ ಬಂದ್ಬಿಡ್ತಾನೆ. ನಂತರ ನಾರದ ತುಂಬಾ ಆಶ್ಚರ್ಯವಾಗುತ್ತೆ ನೋಡಿ, ಆ ಬ್ರಾಹ್ಮಣ ವೇದಗಳಲ್ಲೇ ಮುಳುಗಿದ್ದಾನೆ. ದಿನ ಬೆಳಗ್ಗೆ ಇದ್ರೆ ಮಲಗಿದ್ರೆ ವೇದ ಪಾರಾಯಣ ವೇದ ಪಾಠ ಅದೇ ಮಾಡ್ತಾ ಇದ್ದಾನೆ. ಚಮ್ಮಾರ ನೋಡಿದ್ರೆ ಚಪ್ಪಲಿ ಹೋಗ್ತಾ ಇದ್ದಾನೆ. ಸೊ ಹೇಗೆ ಈ ರೀತಿಯಾದಂತಹ ನೀವು ನನ್ ಕಣ್ಣು ನಂತರ ಗೊಂದಲ ಆಯ್ತು ಉತ್ತರ ಕೇಳಿ ಅಂದಾಗ ನಾರಾಯಣ ಹೇಳ್ತಾರೆ, ನಿಮ್ಗೆ ಗೊಂದಲ ಆಗಿರ್ಬೋದು ಉತ್ತರ ನಾನು ನೇರವಾಗಿ ಕೊಡೋದಿಲ್ಲ ನಿಮ್ಗೆ ಗೊತ್ತಾಗುತ್ತೆ, ಆದ್ರೆ ನೀನು ನಂತರ ಮತ್ತೆ ಅವ್ರನ್ನ ಭೇಟಿ ಮಾಡ್ತೀಯಲ್ಲ ಆಗ ಅವರು ಕೇಳಬಹುದು ನಾರಾಯಣ ಏನ್ ಮಾಡ್ತಾ ಇದ್ದ ವೈಕುಂಠದಲ್ಲಿ ಅಂತ ಕೇಳಬಹುದು. ಅದಕ್ಕೆ ಉತ್ತರವಾಗಿ ಈ ರೀತಿ ಉತ್ತರ ಕೊಡು, ನಾರಾಯಣ ಒಂದು ಸೂಜಿಯ ಸಂಧಿ ಸೂಜಿಯಲ್ಲಿ ಇರುವಂತಹ ಒಂದು ಸಣ್ಣ ರಂಧ್ರದಲ್ಲಿ ಆನೆಯನ್ನು ತುಂಬಿಸ್ತಾ ಇದ್ದ, ಆ ಸೂಜಿಯ ರಂಧ್ರದಲ್ಲಿ ಆನೆ ತುಂಬಿಸ್ತಾ ಇದ್ದ ನಾರಾಯಣ ಅಂತ ನೀನ್ ಹೇಳು, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಉತ್ತರ ಕೊಟ್ಟೇನೆ ಅದನ್ನ ಅಂತ ಹೇಳ್ತಾರೆ. ನಾರದ ಮುನಿಗಳು ನಾರಾಯಣದಲ್ಲಿ ಸಂಪೂರ್ಣ ವಿಶ್ವಾಸ ಇರೋದ್ರಿಂದ ಅವರು ಬಂದ್ಬಿಟ್ಟು ಗೋಲೋಕಕ್ಕೆ ಬರ್ತಾರೆ. ಮತ್ತೆ ಬಂದು ಬ್ರಾಹ್ಮಣನ ಭೇಟಿ ಮಾಡ್ತಾರೆ. ಬ್ರಾಹ್ಮಣ ಬನ್ನಿ ಬನ್ನಿ ನಾರದ ಮುನಿಗಳೇ ವೈಕುಂಠದಿಂದ ಬರ್ತಾ ಇರಬೇಕು ಬನ್ನಿ ಬನ್ನಿ ಅಂತ ಆಸನ ಕೊಟ್ಟು ಸತ್ಕಾರ ಮಾಡಿ ಆಮೇಲೆ ಸರಿ ತಾವು ವೈಕುಂಠಕ್ಕೆ ಹೋಗಿದ್ರಲ್ಲ ಪ್ರಶ್ನೆ ಏನಾದ್ರೆ ನಮ್ ಕಾಯ್ತಾ ನಿಮ್ಗೆ ಕೇಳಿದ್ರ ಅಂತ ಹೇಳ್ತಾರೆ. ನಾರದ ಮುನಿ ಹೇಳ್ತಾರೆ, ಹೌದಪ್ಪ ನೀನ್ ಕೇಳಿದ ಪ್ರಶ್ನೆಗೆ ಉತ್ತರ ನಾರಾಯಣ ಕೊಟ್ಟಿದ್ದಾನೆ, ಆದ್ರೆ ನಿಮ್ಗೆ ಬೇಸರ ನೋಡ್ಬೋದು. ನಾರಾಯಣ ಹೇಳಿದ್ರೆ ನಿಮ್ಗೆ ಇನ್ನು ಸಾವಿರ ಜನ್ಮಗಳು ಬೇಕಾಗ್ಬೋದು ನಿಮ್ಗೆ ಮತ್ತೆ ಮರಳಿ ವೈಕುಂಠಕ್ಕೆ ಬರಕ್ಕೆ ಅಂದಾಗ ಬ್ರಾಹ್ಮಣಿಗೆ ಬೇಸರ ಆಗಕ್ಕಿಂತ ಹೆಚ್ಚಾಗಿ ಕೋಪ ಬರುತ್ತೆ. ಏನು ಈ ರೀತಿ ಮಾತಾಡ್ತಾ ಇದ್ದೀರಾ, ನೀವು ದಿನನಿತ್ಯ ವೇದದಲ್ಲೇ ಮುಳುಗಿರೋದನ್ನು ನೀವು ಈ ರೀತಿ ಹೇಳ್ಬಿಟ್ರೆ ಹೇಗೆ ನಂಬೋದಿಲ್ಲ ನಾರಾಯಣ ಹತ್ರ ನಂಬೋದಿಲ್ಲ. ಸರಿ ನಾನು ಅದಕ್ಕೆ ಪ್ರಶ್ನೆ ನಿಮ್ಮನ್ನ ನಾನು ಸ್ವಲ್ಪ ಚೆಕ್ ಮಾಡ್ತೀನಿ, ನೀವು ಹೇಳ್ತಾರೆ ಎಷ್ಟು ಸತ್ಯ ಸುಳ್ಳು ಅಂತ ನಾನು ಪರೀಕ್ಷೆ ಮಾಡಬೇಕು, ಆದ್ರಿಂದ ನಾನು ಪ್ರಶ್ನೆ ಕೇಳ್ತೀನಿ. ಅದನ್ನ ನಾನು ಕೇಳಿದ್ರೆ ಏನ್ ಪ್ರಶ್ನೆ, ಸರಿ ನೀವು ವೈಕುಂಠಕ್ಕೆ ಹೋಗಿದ್ದೀರಾ ಅಲ್ವಾ, ನಾರಾಯಣ ನೋಡಿದ್ದೀರಾ ಅಲ್ವಾ, ಸರಿ ನಾರಾಯಣ ಏನ್ ಕೆಲಸ ಮಾಡ್ತಾ ಇದ್ದ ವೈಕುಂಠದಲ್ಲಿ ಏನ್ ಮಾಡ್ತಾ ಇದ್ದ? ಅದಕ್ಕೆ ನಾರಾಯಣ ಬಗ್ಗೆ ಹೇಳ್ತಾರೆ, ಏನಿಲ್ಲಪ್ಪ ನಾರಾಯಣ ಒಂದು ಸೂಜಿ ರಂಧ್ರದಲ್ಲಿ ಒಂದು ಆನೆ ತುಂಬಿಸ್ತಾ ಇದ್ದಪ್ಪ ಅಷ್ಟೇ. ಅದು ಗೊಳ್ಳಂದ್ರೆ ಹಾಕ್ಬಿಡ್ತಾನೆ, ಸೂಜಿ ರಂಧ್ರದಲ್ಲಿ ಯಾರ ಆನೆ ತುಂಬಿಸಕಾಗತ್ತೆ ಅಂದ್ರೆ ಏನ್ರಿ ಮಾತಾಡ್ತಾ ಇದ್ದೀರಾ? ಈ ರೀತಿ ನೀವು ಅಸಂಬದ್ಧ ಪ್ರಲಾಪ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ವೈಕುಂಠಕ್ಕೂ ಹೋಗಿಲ್ಲ, ನಾರಾಯಣ ನನ್ನ ಬಗ್ಗೆ ಏನು ಹೇಳಿಲ್ಲ ಅಂತ ಅನ್ಸುತ್ತೆ ಅಂತ ಅವ್ರು ಹೇಳ್ಬಿಡ್ತಾರೆ. ಅದನ್ನ ಕೇಳ್ಬಿಟ್ಟು ನಾರ್ಮಲ್ಗಳಿಗೆ ಒಳಗಡೆ ಅರ್ಥ ಆಗುತ್ತೆ, ಓ ಇವನಲ್ಲಿ ಕೇವಲ ಅಕ್ಷರ ಜ್ಞಾನ ಓದ್ಬೋದು ವೇದದಲ್ಲಿ, ಆದರೆ ವೇದದ ಸಾರವನ್ನು ಅರ್ಥ ಮಾಡ್ಕೊಂಡಿಲ್ಲ ಅವನು, ನಾರಾಯಣನ ಮೇಲೆ ಅಷ್ಟು ವಿಶ್ವಾಸ ಇನ್ನು ಪಟ್ಟಿಲ್ಲ. ಸರಿ ಅಂದ್ಬಿಟ್ಟು ಅವ್ರ ಮುಂದೆ ಹೋಗ್ತಾರೆ, ಚಮ್ಮಾರನ್ ಭೇಟಿ ಮಾಡ್ತಾರೆ. ಚಮ್ಮಾರ ನಾರಾಯಣ ದರ್ಶನ ಆದ ನಂತರವೇ ಸಾಷ್ಟಾಂಗ ಪ್ರಣಾಮ ಮಾಡಿ ಕೀರ್ತನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಹರಿಕಥಾ ಪ್ರಲಾಪ ಎರಡು ಆಗತ್ತೆ. ಅದಾದ್ಮೇಲೆ ಚಮ್ಮಾರ ಮೊದಲನೇದಾಗಿ ಕೇಳೋ ಪ್ರಶ್ನೆ ಏನಂದ್ರೆ, ನಾನು ಯಾವಾಗ ಹೋಗ್ತೀನಿ ಅಂತ ಕೇಳೋದಿಲ್ಲ. ಅವನಿಗೆ ಮೊದಲನೇ ಪ್ರಶ್ನೆ ಏನ್ ಕೇಳ್ತೇನೆ ಅಂತಂದ್ರೆ, ನಾರಾಯಣ ನೋಡಿದ್ರಲ್ಲ ಈ ಸರಿ ವೈಕುಂಠಕ್ಕೆ ಹೋದಾಗ ಏನ್ ಮಾಡ್ತಾ ಇದ್ದಪ್ಪ ನಮ್ಮ ನಾರಾಯಣ, ದಯವಿಟ್ಟು ವಿವರ ಮಾಡಿ ಹೇಳಿ ಅಂತ ಕೇಳಿದಾಗ ನಾರದನು ಹೇಳ್ತಾರೆ, ನಾರಾಯಣ ತುಂಬಾ ಒಂದು ವಿಲಕ್ಷಣ ಅದನ್ನು ಮಾಡ್ತಾ ಇದ್ದ, ಒಂದು ಸೂಜಿ ರಂಧ್ರದಲ್ಲಿ ಒಂದು ದೊಡ್ಡ ಆನೆಯನ್ನು ತುಂಬಿಸ್ತಾ ಇದ್ದಪ್ಪ, ನಮ್ಗೆ ಕಷ್ಟವಾದಂತ ವಿಚಾರ ಅಂತ ನಾರದನು ಹೇಳಿದ್ದಾರೆ. ಅದಕ್ಕೆ ಚಮ್ಮಾರ ಒಂದು ಕಣ್ಣಿನಲ್ಲಿ ಆನಂದ ಭಾಷ್ಪ ಹರಿದಿರುತ್ತೆ, ಹೇಳ್ತಾನೆ ನಮ್ಮ ನಾರಾಯಣನಿಗೆ ಯಾವುದು ಅಸಾಧ್ಯ, ಅವನ ಸರ್ವಶಕ್ತ ಅವನಿಗೆಲ್ಲವೂ ಸಾಧ್ಯ ಅಂತ ಅವನು ಒಂದು ರೀತಿಯ ಆನಂದ ಭಾಷ್ಪ ಸುರಿಸಿ ಶುರು ಮಾಡ್ತಾನೆ. ಆಗ ನಾರದ ಮುನಿಗಳಿಗೆ ಆಶ್ಚರ್ಯವಾಗುತ್ತೆ, ಹೌದೇನಪ್ಪ ಚಮ್ಮಾರ ನೀನು ಇದನ್ನು ನಿಜವಾಗ್ಲೂ ನಂಬ್ತೀಯ, ನಾರಾಯಣ ಇದರೆಲ್ಲ ಮಾಡ್ತೇನೆ ನಂಬ್ತೀಯ ಅಂತ ಕೇಳಿದಾಗ ಚಮ್ಮಾರ ಹೇಳ್ತಾರೆ, ನೋಡಿ ನಾನು ಈ ದೊಡ್ಡ ಆಲದ ಮರದ ಕೆಳಗಡೆ ದಿನನಿತ್ಯ ನಾನು ವಾಸ ಮಾಡ್ತೀನಿ, ಇಲ್ಲೇ ನನ್ನ ಅಂಗಡಿ ಇದೆ, ಇಲ್ಲೇ ನನ್ನ ಮನೆ ಇದೆ, ನಾನು ವಾಸ ಮಾಡೋದಿಲ್ಲ. ಇಷ್ಟು ದೊಡ್ಡವಾದ ಆಲದ ಮರ ಹೇಗಾಯ್ತು ಅಂತ ನಾವು ನೋಡಿದ್ರೆ, ಆಲದ ಮರದ ಬೀಜ, ಆ ಬೀಜ ಅತಿ ಸಣ್ಣವಾದ ಬೀಜ, ಇಷ್ಟು ಸಣ್ಣವಾದ ಬೀಜದಲ್ಲಿ ಇಷ್ಟು ದೊಡ್ಡ ಮರವನ್ನು ಅಡಗಿಸಿ ಇಟ್ಟಿದ್ದಾನೆ ಭಗವಂತ ಅಂತಂದ್ರೆ, ಸೂಜಿ ರಂಧ್ರದಲ್ಲಿ ಆನೆ, ಆನೆ ಗಾತ್ರ ಎಷ್ಟು, ಈ ಮರದ ಗಾತ್ರ ಎಷ್ಟು, ಆನೆ ಗಾತ್ರ ಮರಕ್ಕೆ ಹೊಲಿಸುವ ಸಣ್ಣದು, ಆ ಒಂದು ಆನೆಯನ್ನು ಆ ಸೂಜಿಯಿಂದ ತಿಳಿಸಕ್ಕೆ ನಾರಾಯಣ ಕಷ್ಟ ಇಲ್ವಾ, ಅವನಿಗೆ ಎಲ್ಲೋ ಸಾಧ್ಯ ಅಂತ ಹೇಳ್ತಾನೆ. ಆಗ ನಾರದ ಮನೆ ಗೊತ್ತಾಗುತ್ತೆ ಇವರಲ್ಲಿ ಇರುವಂತಹ ನಿಜವಾದ ಭಕ್ತಿ ಹಾಗೂ ಭಗವಂತನಲ್ಲಿರುವಂತಹ ಶ್ರದ್ಧೆ ಎಷ್ಟು ಅಂತ ಗೊತ್ತಾಗುತ್ತೆ. ಆಗ ಹೇಳ್ತಾರೆ ಪ್ರಭಚಮಾರ, ಭಗವಂತ ಹೇಳ್ತಾನೆ ಈ ಜನ್ಮವೇ ನಿಂತ ಕಡೆಯ ಜನ್ಮ, ಕಟ್ಟ ಕಡೆಯ ಜನ್ಮ ಇದಾದ ನಂತರ
ನೀನು ವೈಕುಂಠಕ್ಕೆ ಪ್ರಯಾಣ ಮಾಡ್ತೀಯಪ್ಪ ಅಂತ ಹೇಳಿದಾಗ ಮತ್ತೆ ಅವನ ಆನಂದ ಬಾಹ್ಯ ತೋರಿಸ್ತಾನೆ. ಏನು ಅರ್ಥ ಮಾಡ್ಕೋಬಹುದು ಈ ಕಥೆಯಿಂದ ಅಂತಂದ್ರೆ, ಯಾರು ಕೇವಲ ಜ್ಞಾನವನ್ನು ಅರಿಸ್ಕೊಂಡು ಹೋಗ್ತಾರೆ ನೋಡಿ, ಆ ಬ್ರಾಹ್ಮಣ ಜ್ಞಾನವನ್ನು ಹುಡ್ಕೊಂಡು ಹೋದ, ವೇದಗಳನ್ನ ಅಷ್ಟಾಗಿ ಓದ್ಕೊಂಡ, ಎಲ್ಲ ತನ್ನ ಸ್ಮರಣ ಶಕ್ತಿಯಲ್ಲಿ ಇಟ್ಕೊಂಡ, ಆದ್ರೆ ಆ ವೇದದ ಸಾರ ತನ್ನ ಸ್ಮರಣ ಶಕ್ತಿಯಿಂದ ತನ್ನ ಹೃದಯಕ್ಕೆ ಮುಟ್ಲೇ ಇಲ್ಲ. ಆದ್ರಿಂದ ಅವನಂತಹ ಶುಷ್ಕ ಪಂಡಿತ, ಶುಷ್ಕ ಪಂಡಿತ ಅಂದ್ರೆ ಕೇವಲ ಅವನಿಗೆ ವೇದದ ವಿಚಾರಗಳು ಗೊತ್ತು, ಆದರೆ ಆ ವಿಚಾರಗಳ ಸಾಕ್ಷಾತ್ಕಾರ ಆಗಲಿಲ್ಲ, ಆ ವಿಚಾರಗಳು ಮನದಟ್ಟಾಗಲಿಲ್ಲ ಮತ್ತು ಅವನ ಹೃದಯವನ್ನು ಪರಿವರ್ತನೆ ಮಾಡಲಿಲ್ಲ. ಆದ್ರಿಂದ ಅವನು ಕೇವಲ ಶುಷ್ಕ ಪಂಡಿತ ಆದ. ಅದೇ ಚಮ್ಮಾರ ನೋಡಿ, ಅವನು ಚಮ್ಮಾರ ಜ್ಞಾನವನ್ನು ಅರಿಸ್ಕೊಂಡು ಹೋಗಲಿಲ್ಲ, ವೇದವನ್ನು ಕಲೀಲಿಕ್ಕೆ ಹೋಗಲಿಲ್ಲ ಅಷ್ಟಾಗಿ, ಆದರೆ ಅವನಲ್ಲಿ ಅತಿ ಉನ್ನತವಾದಂತಹ ವಿರಕ್ತಿ ಹಾಗೂ ಮುಖ್ಯವಾಗಿ ಜ್ಞಾನ. ಭಗವಂತನ ಒಂದು ಮಹಿಮೆ, ಅವನು ಕೇವಲ ಒಂದು ಏನಂದರೆ ಅಂಧಶ್ರದ್ಧೆಯಿಂದ ಬರುವುದಿಲ್ಲ, ನಿಜವಾಗೂ ಭಗವಂತನಲ್ಲಿ ಇರುವಂತಹ ಒಂದು ಅವನ ಶ್ರದ್ಧೆ ಇದೆಯಲ್ಲ, ಅದು ಜ್ಞಾನದಿಂದ ಕೂಡಿತ್ತು. ಅವನು ಯಾಕೆ ಭಗವಂತನಲ್ಲಿ ಶ್ರದ್ಧೆ ಇಟ್ಟಿದ್ದಾನೆ ಅಂತ ಉದಾಹರಣೆ ಮೂಲಕ ಅವನು ಸಿದ್ಧಪಡಿಸಿದ. ಏನ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಕೇವಲ ಭಕ್ತಿಯನ್ನು ನಿಷ್ಠೆಯಿಂದ ಮಾಡಿದ್ರೆ ನಮಗೆ ಎಲ್ಲ ಬೇಕಾದಂತಹ ಜ್ಞಾನ ವೈರಾಗ್ಯವು ಅತಿ ಸುಲಭವಾಗಿ ಅತಿ ಶೀಘ್ರವಾಗಿ ಭಗವಂತ ಕೊಡ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಆದ್ರಿಂದ ಸಾಮಾನ್ಯವಾಗಿ ಜನರು ಏನಂತಾರೆ ಅಂದ್ರೆ, ನಾವು ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಬಂದ್ರೆ, ಅದು ಆಧ್ಯಾತ್ಮಿಕ ಮಾರ್ಗವನ್ನು ಹಿಡಿದ್ರೆ ನಾವು ಭೌತಿಕವಾದ ಎಲ್ಲವನ್ನು ತ್ಯಾಗ ಮಾಡಬೇಕು ಅಂತ ಜನ ಅನ್ಕೋತಾರೆ. ಅದು ನಿಜವಾದ ವಿರಕ್ತಿ ಅಲ್ಲ. ನಿಜವಾದ ವಿರಕ್ತಿ ಏನಂತ ಅಂತಂದ್ರೆ, ನಾವು ನಮ್ಮ ಸ್ವಾರ್ಥಕ್ಕಾಗಿ ಮಾಡುವಂತಹ ಕಾರ್ಯಗಳು, ನಮ್ಮ ಕಾಮನೆಗಳನ್ನು ಈಡೇರಿಸಿಕೊಳ್ಳೋಕ್ಕೋಸ್ಕರ ಮಾಡುವಂತಹ ಕರ್ಮಗಳನ್ನು ಮಾತ್ರ ನಾವು ತ್ಯಜಿಸಬೇಕು. ಆದ್ರೆ ಕರ್ಮವನ್ನೇ ಬಿಡಬೇಕು ಅಂತಲ್ಲ, ಯಾಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಶರೀರ ಯಾತ್ರಾಪಿಚ್ಛತೆ ನ ಪ್ರಸಿದ್ಧೇ ಅಕರ್ಮಣ. ಅಂದ್ರೆ ನಾವು ದೇಹವನ್ನು ನೋಡ್ಕೋಬೇಕು ಅಂದ್ರೂ ಕೆಲಸ ಕಾರ್ಯಗಳು ಮಾಡಲೇಬೇಕು, ಕೆಲಸ ಕಾರ್ಯಗಳು ಮಾಡದೆ ದೇಹ ನೋಡ್ಕೊಳಕ್ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನಾವು ಮಾಡುವಂತಹ ದಿನನಿತ್ಯದ ಕರ್ಮಗಳನ್ನು ಮಾಡಲೇಬೇಕು, ಆದರೆ ಎಲ್ಲವನ್ನು ನಾವು ಕೃಷ್ಣ ಸ್ಮರಣೆ ಮಾಡ್ತಾ ಮಾಡಬೇಕು ಹಾಗೂ ಅದರ ಫಲವನ್ನು ಸ್ವಾನುಭೋಗ ಸ್ವಂತಕ್ಕೋಸ್ಕರ ಅನುಭವಕ್ಕೋಸ್ಕರ ಇಟ್ಕೋಬಾರ್ದು, ಅದರ ಫಲವನ್ನು ಕೃಷ್ಣಾರ್ಪಣ ಮಾಡಬೇಕು, ಆ ರೀತಿ ಮಾಡಬೇಕು. ಅವಾಗ ನಮಗೆ ಜನಯತಿ ಆಶು ವೈರಾಗ್ಯ, ಆಗ ನಿಜವಾದ ವಿರಕ್ತಿ, ಅವಾಗ ನಾವು ಸಂಸಾರದಲ್ಲಿ ಅಂಟೋದಿಲ್ಲ. ಹೇಗೆ ಒಂದು ಕಮಲದ ದಳದ ಮೇಲೆ ನೀರು ಬೀಳುತ್ತೆ ನೋಡಿ, ಅದು ಅಂಟೋದಿಲ್ಲ, ಆ ನೀರು ಇದ್ದು ಮೇಲೆ ಇರುತ್ತೆ ಆದ್ರೆ ಹರಿದು ಹೋಗುತ್ತೆ ಅಲ್ವಾ. ಅದೇ ರೀತಿ ನಾವು ಸಂಸಾರದಲ್ಲಿ ಇರಬೇಕು, ಆದ್ರೆ ಸಂಸಾರ ಕಂಡ್ಕೋಬಾರ್ದು, ಇದ್ದು ಎಲ್ಲಂಗೆ ಇರಬೇಕು. ಅದು ಹೇಗೆ ಸಾಧ್ಯ ಅಂದ್ರೆ ಭಕ್ತಿಯೋಗ ಮಾಡ್ತಾ ಸಾಧ್ಯ. ಅವಾಗ ನಾವು ನಮ್ಮ ನಿತ್ಯ ಕರ್ಮಗಳನ್ನು ನಿತ್ಯ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡ್ತೇವೆ. ನಾವು ಸಮಾಜದಲ್ಲಿ ಬೇರೆ ಬೇರೆ ಒಂದು ರೀತಿಯಾದ ಕರ್ತವ್ಯಗಳು ಇಟ್ಕೊಂಡಿರ್ತೇವೆ, ಬೇರೆ ಬೇರೆ ನಮ್ಮ ದಿನನಿತ್ಯದ ಒಂದು ಉದಾಹರಣೆಗೆ ಒಬ್ಬ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅವರವರ ಒಂದು ಒಂದು ಸ್ಥಿತಿಗೆ ಅನುಗುಣವಾಗಿ ಒಂದಷ್ಟು ಅವರ ಕರ್ತವ್ಯಗಳು ಇರುತ್ತೆ. ಅದನ್ನೆಲ್ಲ ಮಾಡಲೇಬೇಕು, ಅದೆಲ್ಲ ಮಾಡದೆ ನಾವು ಓಡೋಕ್ ಸಾಧ್ಯ ಇಲ್ಲ ಅಲ್ವಾ. ಆದ್ರಿಂದ ಎಲ್ಲ ಕರ್ಮಗಳನ್ನು ನಾವು ನಿಷ್ಠೆಯಿಂದ ಮಾಡಬೇಕು, ಆದ್ರೆ ಈ ಕರ್ಮಗಳನ್ನು ನಾವು ಮಾಡ್ತಾ ಅಂದ್ರೆ ಕೃಷ್ಣ ಸ್ಮರಣೆ ಮಾಡ್ತಾ ಮಾಡಬೇಕು ಹಾಗೂ ಅದರ ಫಲವನ್ನು ಸ್ವಂತಕ್ಕೆ ಇಟ್ಕೋಬಾರ್ದು, ಫಲವನ್ನು ಕೃಷ್ಣಾರ್ಪಣ ಮಾಡಬೇಕು. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮಾಮನುಸ್ಮರ ಯುದ್ಧಚ ಅಂತ ಅರ್ಜುನಿಗೆ ಉದ್ದೇಶ ಮಾಡ್ತಾನೆ. ಅಂದ್ರೆ ನೀನು ಯುದ್ಧ ಮಾಡಪ್ಪ, ಯಾಕಂದ್ರೆ ನೀನು ಕ್ಷತ್ರಿಯ, ಕ್ಷತ್ರಿಯನಾದವನಿಗೆ ಯುದ್ಧ ಮಾಡೋದ್ರಿಂದ ಮಾತ್ರ ಧರ್ಮ ಪಾಲನೆ ಆಗುತ್ತೆ, ಯುದ್ಧ ಮಾಡೋದ್ರಿಂದ ಮಾತ್ರ ನಿನ್ನ ಜೀವನದ ಏನು ಒಂದು ಯಶಸ್ಸಿದೆ ಅದು ಸಿಗೋದು. ನೀನು ಯುದ್ಧ ಮಾಡದೇ ಇದ್ರೆ ನಿನ್ನ ಅಪಕೀರ್ತಿ ಉಂಟಾಗುತ್ತೆ, ಅಪಜಯ ಉಂಟಾಗುತ್ತೆ. ಆದ್ರಿಂದ ನಿನ್ನ ಕರ್ತವ್ಯ ನೀನು ಮಾಡು, ಆದ್ರೆ ಕರ್ತವ್ಯವನ್ನು ನನ್ನ ಸ್ಮರಣೆಯಿಂದ ಮಾಡು ಹಾಗೂ ಆ ಕರ್ತವ್ಯ ಮಾಡಿದ ಮೇಲೆ ಬರುವಂತಹ ಫಲ ಇದೆ ನೋಡಿ, ಅದನ್ನ ನನಗೆ ಅರ್ಪಣೆ ಮಾಡು, ಅದನ್ನ ಸ್ವಾರ್ಥಕ್ಕೋಸ್ಕರ ಇಟ್ಕೋಬೇಡ, ಈ ರೀತಿಯಾಗಿ ಉದ್ದೇಶ ಮಾಡ್ತಾನೆ. ಹೀಗೆ ಮಾಡತಕ್ಕ ಫಲ ಏನು ಹೇಳಿದಾಗ, ಜನೆಯಲ್ಲಿ ಆಶು ವೈರಾಗ್ಯಂ ಜ್ಞಾನಂ ಚಕ್ಕಂ, ನಮಗೆ ಬೇಕಾದಂತಹ ನಿಜವಾದ ಅಹೈತುಕಿ ಜ್ಞಾನ ಹಾಗೂ ಜೀವನದಲ್ಲಿ ಇರಬೇಕಾದಂತಷ್ಟು ವಿರಕ್ತಿ ನಮ್ಮ ಹೃದಯದಲ್ಲಿ ಮೂಡುತ್ತೆ.
ಈಗ ಸಂಕ್ಷಿಪ್ತವಾಗಿ ಇಂದು ಎರಡು ಮೂರು ಶ್ಲೋಕಗಳಿಂದ ನಾವು ಪರಿಚಯ ಮಾತ್ರ ಮಾಡಿಕೊಳ್ಳೋಣ, ಸಂಪೂರ್ಣವಾಗಿ ಚರ್ಚೆ ಮಾಡಲಿಕ್ಕೆ ಸಮಯ ಅವಕಾಶ ಇಲ್ಲ. ಮುಂದಿನ ಶ್ಲೋಕದಲ್ಲಿ ಏನಿದೆ ಅಂದರೆ, ಧರ್ಮ ಸ್ವನಿಷ್ಠಿತ ಪುಂಸ ವಿಶ್ವಸೇನ ಕಥಾಸುಯಃ ನೋತ್ಪಾದಯೇ ಯತಿರತಿಂ ಶ್ರಮ ಏವ ಹಿ ಕೇವಲಂ. ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಆಗಲೇ ಚರ್ಚೆ ಮಾಡಿದಂಗೆ ನಮ್ಮ ಬೇರೆ ಬೇರೆ ವರ್ಣ ಹಾಗೂ ಆಶ್ರಮಗಳ ಅನುಸಾರವಾಗಿ ನಮಗೆ ಕೆಲವು ಕರ್ತವ್ಯಗಳಿದೆ, ಕೆಲವು ಧರ್ಮಗಳು ಅಂತಿದೆ, ಮಾಡಬೇಕಾದಷ್ಟು ಕರ್ತವ್ಯಗಳಿದೆ. ಆದರೆ ಈ ಕರ್ತವ್ಯಗಳು ನಾವೇನು ದಿನದಲ್ಲಿ ಮಾಡ್ತೇವೆ, ಆ ಕರ್ತವ್ಯಗಳು ನಮಗೆ ಕೃಷ್ಣನಲ್ಲಿ, ಕೃಷ್ಣನ ಕಥೆ, ಕೃಷ್ಣನ ವಿಚಾರದಲ್ಲಿ ರತಿಯನ್ನು ಮೂಡಿಸದಿದ್ದರೆ, ನಮ್ಮ ಮನಸ್ಸನ್ನು ಕೃಷ್ಣನ ಹತ್ತಿರ ಕರ್ಕೊಂಡು ಹೋಗಲಿಲ್ಲ ಅಂತಂದ್ರೆ, ಈ ಎಲ್ಲ ಕರ್ಮಗಳು, ಎಲ್ಲ ಕರ್ತವ್ಯಗಳು, ನಾವು ಮಾಡುವಂತಹ ಬೇರೆ ಎಲ್ಲ ಕಾರ್ಯಗಳು ಶ್ರಮ ಅಯ್ಯ ಕೇವಲ ಕೇವಲ ಒಂದು ಪರಿಶ್ರಮ ಅಷ್ಟೇ. ಯಾವ ರೀತಿ ಪರಿಶ್ರಮ ಗೊತ್ತಾ? ಕೇವಲ ಭತ್ತದ ಹೊಟ್ಟನ್ನು ಚೆನ್ನಾಗಿ ಕುಟ್ಟದು ಅಕ್ಕಿ ಬರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡು ಕೂತಿರೋದು. ಭತ್ತದ ಹೊಟ್ಟನ್ನು ಎಷ್ಟೇ ಕುಟ್ಟಿದ್ರು ಅಕ್ಕಿ ಬರುತ್ತಾ? ಇಲ್ಲ ಅಲ್ಲ. ಅದೇ ರೀತಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕೃಷ್ಣ ಸ್ಮರಣೆ ಇಲ್ಲದೆ ಹೋದ್ರೆ, ಕೃಷ್ಣನನ್ನು ಬಿಟ್ಟು ಕೇವಲ ನಾವು ನಮ್ಮ ಮನಸ್ಸಿನ ಬೇರೆ ಬೇರೆ ವಿಚಾರಗಳನ್ನೇ ತುಂಬಿಸಿಕೊಂಡು ಕಾರ್ಯಗಳನ್ನು ಮಾಡ್ತಾ ಹೋದ್ರೆ ಅದು ಶ್ರಮ ಅಯ್ಯೋದು ಕೇವಲ. ಜೀವನದ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯವೇ ಇಲ್ಲ. ಜೀವನದ ಗುರಿ ಮುಟ್ಟಬೇಕು ಅಂತಂದ್ರೆ ಈ ರೀತಿಯಾಗಿ ಮಾಡುವಂತಹ ಕರ್ತವ್ಯ ಮಾಡಿ, ಆದರೆ ಕೃಷ್ಣ ಸ್ಮರಣೆ ಮಾಡ್ತಾ ಮಾಡಿ, ಹಾಗೂ ಫಲವನ್ನು ಸ್ವಂತಕ್ಕೋಸ್ಕರ ಅಪೇಕ್ಷೆ ಮಾಡ್ತೇನೆ, ಫಲವನ್ನು ಕೃಷ್ಣ ಅರ್ಪಣೆ ಮಾಡಿ. ಇದು ಎಂಟನೇ ಶ್ಲೋಕ. ಹಾಗೂ ಅದರ ಮುಂದಿನ ಶ್ಲೋಕ ಇದೆ, ಧರ್ಮಸ್ಯ ವರ್ಗ್ಯಸ್ಯ ನಾರ್ಥೋರ್ಥ ಯೋಗ ಕಲ್ಪತೆ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ. ಅಂದ್ರೆ ನಾವು ಯಾವುದೇ ಕರ್ಮವನ್ನು ಕೇವಲ ಅರ್ಥಪ್ರಾಪ್ತಿ ಅಂದ್ರೆ ಕೇವಲ ನಮ್ಮ ಸಂಪತ್ತಿಗೋಸ್ಕರವಾಗಿ, ಅರ್ಥಪ್ರಾಪ್ತಿ ಅಂದ್ರೆ ಅರ್ಥ ಸಂಪತ್ತು, ಆ ಸಂಪತ್ತು ಪ್ರಾಪ್ತಿಗೋಸ್ಕರ ಮಾತ್ರ ಮಾಡಬಾರ್ದು, ಹಾಗೂ ಸಂಪತ್ತನ್ನು ಕೇವಲ ನಮ್ಮ ಕಾಮನೆಗಳನ್ನು ಪೂರೈಸಿಕೊಳ್ಳೋಕ್ಕೋಸ್ಕರ ಮಾತ್ರ ಬಳಸಬಾರ್ದು. ಹಾಗೆ ಮಾಡ್ತಾ ಹೋದ್ರೆ ಸಂಸಾರ ಚಕ್ರದಲ್ಲೇ ಅಂಟಿಕೊಂಡು ಅದರಲ್ಲೇ ತಿರುಗ್ತಾ ಇರ್ತೇವೆ, ಬಿಡುಗಡೆ ಆಗೋದಿಲ್ಲ. ಮತ್ತೇನು ಮಾಡಬೇಕು ಅದಕ್ಕೆ ಉತ್ತರವಾಗಿ ಮುಂದೆ ಶ್ಲೋಕ ಇದೆ. ಏನ್ ಮಾಡಬೇಕು ಅಂತಂದ್ರೆ, ಕಾಮಸ್ಯ ನೇಂದ್ರಿಯ ಪ್ರೀತಿರ್ ಲಾಭೋ ಜೀವೇತ ಯಾವತ ಜೀವಸ್ಯ ತತ್ವ ಜಿಜ್ಞಾಸ ನಾರ್ಥೋ ಯಶ್ಚೇಹ ಕರ್ಮಭಿಃ. ಅಂದ್ರೆ ಈ ಕಾಮವನ್ನು ನಮ್ಮ ಇಂದ್ರಿಯ ಉಪಭೋಗಕ್ಕೋಸ್ಕರ ಮಾಡಬಾರ್ದು. ನೋಡಿ, ದೇಹವನ್ನು ನಾವು ರಕ್ಷಣೆ ಮಾಡಬೇಕು, ಅದಕ್ಕೋಸ್ಕರ ಊಟ ಮಾಡಬೇಕು. ಆದ್ರೆ ಕೇವಲ ಊಟವನ್ನು ನಾಲಿಗೆ ಚಪ್ಪಲಿಗೋಸ್ಕರ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ, ದೇಹವು ಒಂದು ಆರೋಗ್ಯದಿಂದ ಕೂಡಿರಲ್ಲ, ಸತ್ಯವೇ. ಹಾಗೇನೆ ನಾವು ಮಾಡುವಂತಹ ಕೆಲಸವನ್ನು ಕೃಷ್ಣ ಹೇಳಿದಲ್ಲಿ ಅಂದ್ರೆ ಸೂತಕೋಸ್ಕರ ಹೇಳಿದ್ದು ಲಾಭೋ ಜೀವಿತ ಯಾವಾಗ, ನಾವು ಮಾಡುವಂತಹ ಕರ್ಮದ ಒಂದು ಫಲವಾಗಿ ಬರುವಂತಹ ಅರ್ಥವನ್ನು ಕಾಮನೆಗಳನ್ನು ಪೂರೈಸಿಕೊಳ್ಳಕ್ಕೆ ಬಳಸಬಾರ್ದು. ಆದರೆ ನಮ್ಮ ದೇಹವನ್ನು ಸರಿಯಾಗಿ ಸಂರಕ್ಷಣೆ ಮಾಡೋಕ್ಕೋಸ್ಕರ ಬಳಸ್ಕೋಬೇಕು. ಮತ್ತೆ ಯಾಕೆ ದೇಹ ಸಂರಕ್ಷಣೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ದೇಹ ಸಂರಕ್ಷಣೆ ಯಾಕೆ ಮಾಡಬೇಕು ಅಂದ್ರೆ, ದೇಹದಲ್ಲೇ ಜೀವಾತ್ಮ ವಾಸ ಮಾಡೋದು ಅಲ್ವೇ. ಆ ಜೀವಾತ್ಮ ಜೀವಸ್ಯ ತತ್ವ ಜಿಜ್ಞಾಸ, ಆ ಜೀವಿಯಾದಂತಹ ನಾವು ತತ್ವ ಜಿಜ್ಞಾಸೆ ಮಾಡಬೇಕು. ಆ ತತ್ವ ಜಿಜ್ಞಾಸೆ ಮಾಡೋಕ್ಕೋಸ್ಕರ ದೇಹವನ್ನು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಅಷ್ಟೇ. ಈ ತತ್ವ ಜಿಜ್ಞಾಸೆ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವಾಗಿ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. ವದಂತಿ ತತ್ತತ್ವವಿದ ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದ್ಯತೆ ಅಂತ ಹೇಳ್ತಾರೆ. ಏನಪ್ಪ ಇದ ತತ್ವ ಅಂದ್ರೆ, ಭಗವಂತ ಕೃಷ್ಣ ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಹಂತಗಳಲ್ಲಿ ಅವನ ಒಂದು ಎಂತಾರೆ ಗುಣಗಳನ್ನು ಪ್ರಚುರಪಡಿಸ್ತಾನೆ. ಯಾವ್ಯಾವ ಸ್ಥಳಗಳಲ್ಲಿ ಅಂತಂದ್ರೆ, ಒಂದು ಬ್ರಹ್ಮ, ಇನ್ನೊಂದು ಪರಮಾತ್ಮ, ಇನ್ನೊಂದು ಭಗವಂತ ಅಥವಾ ಭಗವಾನ್. ಏನೊಂದು ಬೇರೆ ಬೇರೆ ಸ್ಥಳಗಳು ಅಂದ್ರೆ, ಸಾಮಾನ್ಯವಾಗಿ ನೋಡ್ತೇವೆ ಕೆಲವರು ಹೇಳ್ತಾರೆ ಭಗವಂತ ನಿರಾಕಾರ ನಿರಾಕಾರ ಅಂತ ಹೇಳ್ತಾರೆ. ಆ ನಿರಾಕಾರ ಸ್ವರೂಪವು ಭಗವಂತನ ಅಂಶವೇ, ಅಂದ್ರೆ ಭಗವಂತನ ಒಂದು ವಿಸ್ತೀರ್ಣವೇ. ಆದ್ರೆ ನಿರಾಕಾರ ಸ್ವರೂಪವೇ ಅಂತ್ಯ ಅಲ್ಲ. ಆ ನಿರಾಕಾರ ಸ್ವರೂಪಕ್ಕೆ ಮೇಲ್ಪಟ್ಟಾಗಿ ಆ ಬ್ರಹ್ಮ ಜ್ಯೋತಿಯ ಮೇಲ್ಪಟ್ಟು ಪರಮಾತ್ಮ ಸ್ವರೂಪ ಇದೆ. ಭಗವಂತ ನಮ್ಮೆಲ್ಲ ಹೃದಯದಲ್ಲಿ ಪರಮಾತ್ಮನ ಸ್ವರೂಪದಲ್ಲಿ ವಾಸ ಮಾಡ್ತಾನೆ ಇದ್ದಾನೆ. ಅದಕ್ಕೂ ಮೇಲ್ಪಟ್ಟಾಗಿ ಭಗವಂತ ಖುದ್ದಾಗಿ ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತ, ಗೋಲೋಕದಲ್ಲೇ ವಾಸ ಮಾಡ್ತಾ ಇದ್ದಾನೆ ಕೃಷ್ಣ. ಅಂದ್ರೆ ಭಗವಂತ ಬ್ರಹ್ಮಜ್ಯೋತಿಯ ರೂಪದಲ್ಲೂ ಇದ್ದಾನೆ, ಹಾಗೂ ಎಲ್ಲರ ಹೃದಯದಲ್ಲಿ ಪರಮಾತ್ಮ ರೂಪಿಯಾಗೂ ಇದ್ದಾನೆ. ಆ
ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ಅವನ ಧಾಮದಲ್ಲಿ ವೈಕುಂಠದಲ್ಲಿ ಗೋಲೋಕದಲ್ಲಿ ನಿತ್ಯವಾಗಿ ವಾಸ ಮಾಡ್ತಾ ಇದ್ದಾನೆ ಅವನು ಭಗವಂತ. ಈ ರೀತಿಯಾಗಿ ಭಗವಂತನ ಬೇರೆ ಬೇರೆ ರೂಪಗಳು ಬೇರೆ ಬೇರೆ ವಿಸ್ತೀರ್ಣಗಳಿದೆ, ಅದನ್ನು ಬೇರೆ ಬೇರೆ ಜನರು ಅವರವರ ಸ್ಥಳಗಳಿಗೆ ಅನುಗುಣವಾಗಿ ಅದನ್ನು ಅಧ್ಯಯನ ಮಾಡ್ತಾರೆ. ಆದ್ರಿಂದ ನಾವು ಭಕ್ತಿಯೋಗ ಮಾಡೋದ್ರಿಂದ ಎಲ್ಲಕ್ಕಿಂತ ಮೇಲ್ಪಟ್ಟ ನೇರ ಭಗವಂತನ ಸಂಪರ್ಕ ಮಾಡ್ತಾ ಇದ್ದೇವೆ. ಯಾವಾಗ ಭಗವಂತನ ಸಂಪರ್ಕ ನೇರವಾಗಿ ಮಾಡ್ತಾ ಇದ್ದೇವೆ, ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದ ಸ್ತರವಾದಂತಹ ಬ್ರಹ್ಮಜ್ಞಾನವು ಹಾಗೂ ಪರಮಾತ್ಮ ಜ್ಞಾನವು ನಮಗೆ ಪ್ರಾಪ್ತಿ. ಈ ರೀತಿಯಾಗಿ ತತ್ವವನ್ನು ನಾವು ಚಿಂತನೆ ಮಾಡಬೇಕು, ಪರಮಾತ್ಮನ ಬಗ್ಗೆ ಅರ್ಥ ಮಾಡ್ಕೋಬೇಕು, ಚರ್ಚೆ ಮಾಡಬೇಕು. ಇಷ್ಟು ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ನನ್ನ ಕಡೆಯಿಂದ ಒಂದು ವಿರಾಮ. ಯಾವುದಾದ್ರೂ ಪ್ರಶ್ನೆ ಇದ್ದಲ್ಲಿ ಅದನ್ನು ನಾವು ಚರ್ಚೆ ಮಾಡ್ತೀವಿ. ಅಂದ್ರೆ ನಾವು ಈಗ ವಿರಾಮ ಹೇಳುವ ಗ್ರಂಥರಾ ಶ್ರೀಮದ್ ಭಾಗವತ ಕೀ ಜಯ ಶ್ರೀಲ ಪ್ರಭುಪಾದ ಕೀ ಜಯ.